ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 109ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ ಭಾಗ 9. ವಿಶ್ವಾಮಿತ್ರ ತಾನು ಆಶ್ರಮವನ್ನ ಕಟ್ಟಿಕೊಂಡು ಸರಸ್ವತಿಯ ನದಿಯ ತೀರಕ್ಕೆ ತಾನು ಸ್ವಂತವಾಗಿ ಆಶ್ರಮವನ್ನ ಕಟ್ಟಬೇಕು, ತಾನು ಸಾಧಿಸಬೇಕು ಅನ್ನುವಂತ ಛಲದಿಂದ ಬರ್ತಾನೆ. ಅಲ್ಲಿಂದ ಈಗಿನ ಕತೆ ಮುಂದೆ ವಾಚನ ಪ್ರಾರಂಭವಾಗ್ತದೆ. 28ನೆಯ ತರಂಗ. ಸರಸ್ವತಿ ನದಿಯ ತೀರದಲ್ಲಿ ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಂಡು ವಿಶ್ವಾಮಿತ್ರ ಅಲ್ಲಿ ನೆಲೆಸಿದ್ದಾನೆ. ಒಂದು ಪುಣ್ಯಮೆ ತುಂಬು ತಿಂಗಳು ಅಮೃತದ ಸೋನೆಯಂತೆ ದಿಕ್ಕು ದಿಕ್ಕುಗಳನ್ನೆಲ್ಲ ತುಂಬಿದೆ. ಮುನೀಂದ್ರನ ಮನಸ್ಸು ಯಾವುದೋ ಅನಿವರ್ಚನೀಯವಾದ ಆನಂದವನ್ನು ಅನುಭವಿಸುತ್ತಾ ಹಿಂದೆ ಒಮ್ಮೆ ತಾನು ವಾಮದೇವನೊಡನೆ ಅಂಥದ್ದೇ ಒಂದು ಹುಣ್ಣಿಮೆಯಲ್ಲಿ ತುಂಬಿ ಇಟ್ಟಿದ್ದ ತಿಂಗಳ ರಾಶಿಯಂತೆ ಕಾಣುವ ಹಿಮದ ಗುಡ್ಡೆ ಗುಡ್ಡೆಗಳ ಹಿಮಾಲಯದಲ್ಲಿ ಮಾತನಾಡುತ್ತಾ ಕುಳಿತದ್ದನ್ನು ನೆನೆದುಕೊಳ್ಳುತ್ತಿದೆ. ಎತ್ತೆತ್ತ ತಿರುಗಿದರೂ ವಾಮದೇವನ ನೆನಪು. ಏನು ಮಾಡಿದರೂ ಮನಸ್ಸು ವಾಮದೇವನನ್ನು ಮರೆಯಲಿಲ್ಲ. ಸುಮಾರು ಒಂದುವರೆ ಜಾವವಾಗಿರಬಹುದು. ವಿಶ್ವಾಮಿತ್ರನು ಏನೋ ಯೋಚನೆಯ ಭರದಲ್ಲಿ ಎತ್ತಲೋ ಮನಸ್ಸಿದ್ದು ಅರೆ ಎಚ್ಚರದಲ್ಲಿ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ಪ್ರಬಲವಾದ ಗಾಳಿಯ ಪ್ರವಾಹವನ್ನು ನುಗ್ಗಿ ಬಂದಂತಾಗಿ ಆತನಿಗೆ ಎಚ್ಚರವಾಯಿತು. ತನ್ನನ್ನು ಹೊತ್ತುಕೊಂಡು ಹೋಗುವುದೋ ಎನ್ನುವಷ್ಟು ಬಿರುಸಾಗಿ ಬೀಸಿದ ಆ ಗಾಳಿಯಲ್ಲಿ ದೇಹವೆಲ್ಲ ಹಿಡಿದು ಕುಲಕ್ಕಿದಂತಾಗಿ ಎಚ್ಚರವಾಗಿದೆ. ಹಠತ್ತಾಗಿ ಒದಗಿದ ವಾತ ಸಂಗಾತದಿಂದ ಉಂಟಾದ ಆಶ್ಚರ್ಯವನ್ನು ಕಳೆದು ಕಣ್ಣು ಎದುರಿಗೆ ಇದ್ದದನ್ನು ನೇರವಾಗಿ ಇದೇ ಸರಿಯೆಂದು ನಿಶ್ಚಯಿಸುವುದರ ಒಳಗಾಗಿ ಯಾರೋ ಬಂದು ನಿಂತಿರುವುದು ಮನಸ್ಸಿಗೆ ಅರಿವಾಗಿದೆ. ಇಂದ್ರಿಯಗಳು ಪಟುವಾಗಿ ಎಚ್ಚರಗೊಂಡು ನೋಡಿದರೆ ಅಲ್ಲಿ ವಾಮದೇವ ಸ್ವಯಂ ಬಂದಿದ್ದಾನೆ. ಮಿತ್ರ ವಾಮದೇವನೇ, ಸಂದೇಹವಿಲ್ಲ. ವಿಶ್ವಾಮಿತ್ರನು ತಟಕ್ಕನೆ ಮೇಲಕ್ಕೆದ್ದನು. ಮಿತ್ರ ವಾಮದೇವನನ್ನು ಸ್ವಾಗತಿಸಲು ಕೈ ಹಿಡಿಯಲು ಹೋಗಿದ್ದ ಕೈ ತಟ್ಟನೆ ಇಂದ್ರನು ಹೇಳಿ ತೋರಿಸಿದ್ದ ವಾಮದೇವನ ನೆನಪು ಬಂದು ಹಿಂದಕ್ಕೆ ಹೋಗಿ ಇನ್ನೊಂದು ಕೈಯ ಜೊತೆ ಸೇರಿ ಮುಗಿದು ನಿಂತಿತು. ಏನು ಹೇಳಬೇಕು, ಏನು ಮಾಡಬೇಕು ಎಂದು ಮನಸ್ಸು ನಿರ್ಧರಿಸುವುದರ ಒಳಗಾಗಿ ಬಾಯಿ ದಯಮಾಡಿಸಬೇಕು. ವಾಮದೇವಿ ಮಹರ್ಷಿಗಳು ದಯಮಾಡಿಸಬೇಕು. ವಸಿಷ್ಠ ಮಹರ್ಷಿಗಳ ದುಃಖವನ್ನು ಕಳೆಯಬಲ್ಲ ಮಹಾಮಹಿಮರಿತ್ತ ವಿಜಯ ಮಾಡಬೇಕು ಎಂದಿತು. ವಾಮದೇವನು ಎಂದಿನಂತೆ ನಗೆಯ ಎಳೆ ಬೆಳಕನ್ನು ಚಿಮ್ಮುತ್ತ ಹೌದು ಹೌದು, ಅದಕ್ಕಾಗಿಯೇ ನಾನು ಬಂದನು. ವಸಿಷ್ಠ ಶೋಕವನ್ನು ನಿವಾರಿಸಬೇಕೆಂದು ನಿನ್ನನ್ನು ಕೇಳಿಕೊಳ್ಳುವುದಕ್ಕಾಗಿಯೇ ನಾನೂ ಬಂದದ್ದು ಎಂದು ಮಗ್ಗುಲಲ್ಲಿ ಬೆಳೆದಿದ್ದ ಹುಲ್ಲನ್ನು ಒಂದು ಹಿಡಿ ಕಿತ್ತು ಹಾಕಿಕೊಂಡು ಕುಳಿತು ವಿಶ್ವಾಮಿತ್ರನನ್ನು ಉಳ್ಳಿರಿಸಿಕೊಂಡನು. ವಿಶ್ವಾಮಿತ್ರನಿಗೆ ವಾಮದೇವನ ಮಾತು ಅರ್ಥವೇ ಆಗಲಿಲ್ಲ. ಇದೇನು ವಾಮದೇವ ನೀನು ಆಡುತ್ತಿರುವ ಮಾತು? ನಾನು ವಸಿಷ್ಠರ ಶೋಕಕ್ಕೆ ಕಾರಣವೇನೋ ಆದೆ, ಆದರೆ ನಿವಾರಣೆ ಮಾಡುವ ಶಕ್ತಿ ನನಗಿದೆಯೋ ಇಲ್ಲವೋ ಅದು ಮಾತ್ರ ನಾನರಿಯೇ. ಆ ಶಕ್ತಿ ಇರುವ ನೀನೇ ಸುಮ್ಮನಿದ್ದೀಯೇ, ನನ್ನನ್ನು ಹಾಸ್ಯ ಮಾಡುತ್ತಿದ್ದೀಯೇ ಎಂದು ಸಂಕೋಚದಿಂದ ಹೇಳಿದೆ. ವಾಮದೇವನು ನಕ್ಕು, ಹಾಗೂ ಆಗಲಿ, ನಾವು ವಿನೋದಕ್ಕಾಗಿಯೇ ಒಂದು ಮಾತನಾಡಿದೆವು ಎನ್ನೋಣ. ಆಗಲಿ ಎಂದರೆ ನಿಮಗೇನು ನಷ್ಟ? ನಾವು ಅಲ್ಲಿ ತಪೋಬಲದಿಂದ ಅಂತಹದ್ದೊಂದು ಶಕ್ತಿಯನ್ನು ಕಲ್ಪಿಸಿಕೊಡಬೇಕಾಗಬಹುದು. ಅಂತಹ ಕಾಲ ಬಂದರೆ ಇದುವರೆಗೂ ಮಾಡಿರುವ ತಪಸ್ಸಿನಿಂದಲೋ ಅಥವಾ ಮುಂದೆ ಮಾಡುವ ತಪಸ್ಸಿನಿಂದಲೋ ಅಂತಹದ್ದೊಂದು ಪ್ರಭಾವವನ್ನು ಕಲ್ಪಿಸಿದರಾಯಿತು. ಅದಿರಲಿ, ನಿಜವಾಗಿಯೂ ವಸಿಷ್ಠ ಶೋಕವನ್ನು ಕಳೆಯಲು ನೀನು ಸಿದ್ಧವಾಗಿದ್ದೀಯೋ? ಆಗಲೇ ಇಂದ್ರನೊಡನೆ ಹೇಳಿರುವೆನಲ್ಲ, ಆದ್ದರಿಂದಲೇ ನಾನು ಬಂದದ್ದು. ನಮಗೂ ಒಂದು ದರ್ವಿ ಬೇಕಾಗಿತ್ತು. ಈಗ ಅವರು ದುಃಖಮಗ್ನರಾಗಿ ಕುಳಿತಿರುವೆ. ಆ ದುಃಖವು ಘನವಾಗಿ ಬಿಟ್ಟರೆ ಅದೇ ಒಂದು ಮೂರ್ತಿಯಾಗಿ ಲೋಕ ಲೋಕಗಳನ್ನೆಲ್ಲ ಕಾಡುವುದು. ಅದಾಗದಂತೆ ನೋಡಿಕೊಳ್ಳಬೇಕು. ಇದಕ್ಕೆ ಯಾರು ಶಕ್ತರೆಂದು ನೋಡಿದೆ. ಬ್ರಹ್ಮರ್ಷಿಯಾದ ಸಿಂಧು ದ್ವೀಪನಿಂದ ಇದು ಆಗಬಹುದು ಅಥವಾ ಅನುಗ್ರಹವನ್ನು ಪಡೆದವನಿಂದ ಆಗಬೇಕು. ಅದಕ್ಕಾಗಿ ನಿನ್ನ ಬಳಿಗೆ ಬಂದೆ. ವಾಮದೇವ, ನೀನು ಆಡಿದ ಮಾತು ನನಗೆ ಅರ್ಥವಾಗುವಂತೆ ಹೇಳು. ಸ್ವಯಂ ಇಂದ್ರನೇ ಬಂದು ಕೆಲವು ಕಾಲ ಹೀಗೆ ಮೂರ್ಛಾಕ್ರಾಂತನಾಗಿರಲಿ ಎಂದು ಮಾಡಿಸಿದ ಕೆಲಸವಲ್ಲವೇ ಅದು? ನಿಜ ವಿಶ್ವಾಮಿತ್ರ, ದೇವರಾಜನಿಗೆ ವಸಿಷ್ಠರ ಮೇಲೆ ಅಪಾರವಾದ ಸ್ನೇಹ. ಆ ಸ್ನೇಹದ ಬರದಲ್ಲಿ ತಾನು ಮಾಡುತ್ತಿರುವುದು ಏನು ಎಂಬುದನ್ನು ಯೋಚಿಸದೆ ವಸಿಷ್ಠರ ಇಂದ್ರಿಯಗಳಲ್ಲಿದ್ದ ಸಹಿಷ್ಣುತಾ ಶಕ್ತಿಯನ್ನು ಸಂಕುಚಿತ ಮಾಡಿದರು. ಈಗ ಆ ದುಃಖವು ಮನಸ್ಸನ್ನು ಮೀರಿ ದೇಹದೊಳಗೆ ಇಳಿದು ಬಿಟ್ಟಿತು. ವಸಿಷ್ಠರಂತ ಬ್ರಹ್ಮಚಾರಿಯ ದೇಹದೊಳಗೆ ಪ್ರವೇಶಿಸಿ ಅದು ವೀರ್ಯವನ್ನು ಮುಟ್ಟಿತೆಂದರೆ ಆ ವೀರ್ಯವು ದುಷ್ಟವಾಗಿ ಹೊರಬೀಳುವುದು. ಆ ಮಹಾಮಹಿಮನ ವೀರ್ಯವು ವ್ಯರ್ಥವಾಗುವುದಿಲ್ಲವಾಗಿ ಅದು ಕೂಡಲೇ ಸದ್ಯೋಗರ್ಭವಾಗಿ ಮೂರ್ತಿಯಾಗಿ ನಿಲ್ಲುವುದು. ದುರ್ವೀರ್ಯವಾದುದರಿಂದ ಅದು ದುಷ್ಟನಾಗಿ ಲೋಕ ಕಂಟಕವಾಗುವುದು. ಇಂತಹ ಅನಾಹುತವಾಗಬಾರದೆಂದು ಸಿಂಧು ದ್ವೀಪರ ಅನುಗ್ರಹಕ್ಕೆ ಪಾತ್ರನಾದ ನಿನ್ನ ಬಳಿಗೆ ಬಂದೆ. ಸಿಂಧು ದ್ವೀಪರ ಬಳಿಗೇಕೆ ಹೋಗಲಿಲ್ಲ? ಅವರೀಗ ಒಂದು ದೀರ್ಘ ಸತ್ರದಲ್ಲಿ ತೊಡಗಿದ್ದಾರೆ. ಅಲ್ಲದೆ
ನೀನು ನನಗೆ ಬೇಕಾದವನು. ನಾನು ನಿನ್ನನ್ನು ಈ ಕಾರ್ಯಕ್ಕೆ ಉಪಯೋಗಿಸುವುದರಿಂದ ನಿನಗೂ ಒಂದು ಅನುಕೂಲ ಉಂಟು. ಅದಕ್ಕಾಗಿ ನಿನ್ನಲ್ಲಿಗೆ ಬಂದೆನು. ನೀನು ಸಿದ್ಧವಷ್ಟೇ? ನಿನ್ನ ಮಾತಿಗೆ ಪ್ರತಿ ಆದರೆ ನಾನೇನು ಮಾಡಬೇಕು ಅದನ್ನೇ ನೀನು ಹೇಳಲಿಲ್ಲವಲ್ಲ. ನೀನು ಮಾಡಬೇಕಾದುದು ಇಷ್ಟೇ, ಈ ಸರಸ್ವತಿಯನ್ನು ಪ್ರಾರ್ಥಿಸಿ ಆಕೆಯು ಪ್ರವಾಹವಾಗಿ ಬಂದು ವಸಿಷ್ಠ ಮಹರ್ಷಿಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಆಜ್ಞೆ ಮಾಡು. ವಿಶ್ವಾಮಿತ್ರನಿಗೆ ಇದು ಹೆದರಿಕೆಯಾಯಿತು. ಅಂದು ಆಶ್ರಮವನ್ನೇ ಏಕಾಪೋಷಣವಾಗಿ ಸ್ವಾಹ ಮಾಡುವೆನೆಂದು ಬಿಲ್ಲು ಹಿಡಿದು ನಿಂತಿದ್ದವನು ಇಂದು ವಸಿಷ್ಠರನ್ನು ಕೊಚ್ಚಿಸು ಎಂದರೆ ನಡುಗುತ್ತಾನೆ. ವಾಮದೇವನಿಗೆ ಅರ್ಥವಾಯಿತು. ವಿಶ್ವಾಮಿತ್ರ, ನೀನು ಕ್ಷತ್ರಿಯ, ನಿನ್ನ ರಜೋಗುಣವು ಪ್ರವೃದ್ಧವಾಗಲಿ. ನೀನು ತಪೋಬಲದಿಂದ ಸಂಪಾದಿಸಿರುವ ಆಪೋದೇವಿಯರ ರಹಸ್ಯವನ್ನು ಇಂದು ಪ್ರಯೋಗಿಸು. ಸರಸ್ವತಿ ನದಿಯು ಸತ್ವ ಪ್ರಧಾನವಾದ ನೀರಿನವಳು. ಈಕೆಯು ನಿನ್ನ ಸ್ತುತಿಯಿಂದ ಪ್ರಸನ್ನಳಾಗಿ ತನ್ನ ಸಾತ್ವಿಕ ಜಲದಿಂದ ವಸಿಷ್ಠರಿಗೆ ಅಭಿಷೇಕ ಮಾಡಲಿ. ಆದರೆ ಬರೀ ಅಭಿಷೇಕದಿಂದ ಆತಂಕವು ಕಳೆಯುವುದಿಲ್ಲವಾಗಿ 12 ಯೋಜನ ದೂರ ಆಕೆಯು ಆತನ ಶರೀರವನ್ನು ಹೊತ್ತುಕೊಂಡು ಹೋಗಲಿ. ಆಗ ಆ ಶರೀರದಲ್ಲಿ ಕೂಪಗಳಿಗೂ ವ್ಯಾಪಿಸಿರುವ ದುಃಖವು ಅಲ್ಲಿಯೇ ಜೀರ್ಣವಾಗಿ ಆ ಸರಸ್ವತಿಯ ಉದಕದಲ್ಲಿ ಲೀನವಾಗಿ ಆ ಮಹಾಪುರುಷನು ಶುದ್ಧನಾಗುವನು. ಅಷ್ಟೇ ಅಲ್ಲ, ಅದರಿಂದ ನಿನಗೂ ಪ್ರಯೋಜನವಾಗುವುದು. ನೀನು ವಸಿಷ್ಠರ ಮೇಲೆ ಮತ್ಸರವನ್ನು ಇಟ್ಟಿದ್ದೆ, ಈಗ ಬೇಡವೆಂದು ನೀನು ಬಿಟ್ಟಿದ್ದರೂ ಅದು ನಿನ್ನ ಹೃದಯದ ಅಂತರಾಂತರದಲ್ಲಿ ವಾಸನಮಯವಾಗಿ ಕುಳಿತಿದೆ. ಅದು ಈಗ ವಸಿಷ್ಠರಿಗೆ ಉಂಟಾಗುವ ಸೋಲಿನಿಂದ ಕಳೆದು ಹೋಗಿ ನಿನ್ನ ಮನಸ್ಸು ನಿರ್ಮಲವಾಗಲಿ. ಅಲ್ಲದೆ ನೀನು ವಸಿಷ್ಠರ ಶೋಕದಲ್ಲಿ ಅರ್ಧವನ್ನು ಅನುಭವಿಸಿದಾಗಿ ಒಪ್ಪಿರುವೆ. ಈಗಿರುವಂತೆಯೇ ಇಷ್ಟು ಗಾಢವಾಗಿದ್ದರೆ ಆ ಶೋಕವನ್ನು ನೀನು ಅನುಭವಿಸಲಾರೆ. ಆದ್ದರಿಂದ ಈಗ ಸರಸ್ವತಿ ನದಿಯನ್ನು ಪ್ರಾರ್ಥಿಸು. ಈಕೆಯು ಮೂರ್ಛೆಯಲ್ಲಿರುವ ವಸಿಷ್ಠರ ದೇಹವನ್ನು 12 ಯೋಜನ ದೂರ ಹೊಡೆದುಕೊಂಡು ಹೋಗಲಿ. ಮೊದಲು ಮಾಡು, ಈಗಲೇ ಅರ್ಧರಾತ್ರಿಯಾಗುತ್ತಾ ಬಂತು. ಇನ್ನೂ ದೇವತೆಗಳ ಸಂಚಾರ ಕಾಲವು ನಿಲ್ಲುವ ಹೊತ್ತು. ಈಗಲೇ ಪ್ರವಾಹವು ಬರಲಿ. ತಾಮಸ ವೇಳೆಯಲ್ಲಿ ತಾಮಸ ಕೃತ್ಯವೊಂದು ನಡೆದು ತಮೋಗುಣದ ಆವೇಗ ಬಿಳಿಯಲಿ. ವಿಶ್ವಾಮಿತ್ರನು ಮರು ಮಾತನಾಡದೆ ಸಮಾಧಿಯಲ್ಲಿ ನಿಂತನು. ಆಪೋ ದೇವಿಯರನ್ನು ಅನುಸಂಧಾನ ಮಾಡಿದನು. ಅವರು ಪ್ರಸನ್ನೆಯರಾಗಿ ಬಂದರು. ಆತನು ಅವರಿಂದ ವರವನ್ನು ಯಾಚಿಸಿದನು. ಅವರು ಅನುಗ್ರಹಿಸಿದರು. ಸರಸ್ವತಿಯು ಉಬ್ಬಿದಳು. ಅಷ್ಟು ನೀರು ಎಲ್ಲಿಂದ ಬಂತು? ಅಂತೂ ರೆಪ್ಪೆ ಹೊಯ್ದು ಬಿಡುವುದರೊಳಗಾಗಿ ಬೆಟ್ಟ ಗುಡ್ಡಗಳನ್ನು ಬೇಕಾದರೂ ಹೊಡೆದುಕೊಂಡು ಹೋಗುವಂತ ನೀರುಗಳು ಅಬ್ಬರಿಸಿ ಅಬ್ಬರಿಸಿ ಮೇಲೆ ಬಂದವು. ಮೃದುವಾಗಿ ನಗುನಗುತ್ತಾ ಮಂದಹಾಸದ ಲಹರಿಗಳಂತೆ ಹರಿಯುತ್ತಿದ್ದ ಶುಭ್ರವಾದ ಚೊಕ್ಕ ಬೆಳ್ಳಿಯ ಪ್ರವಾಹದಂತೆ ಹರಿಯುತ್ತಿದ್ದ ಸರಸ್ವತಿಯು ರೋಷಾವೇಶ ಸಂಪನ್ನಳಾಗಿ ಪ್ರಳಯ ಕಾಲ ಪ್ರವಾಹವೆಂಬಂತೆ ಆರ್ಭಟಿಸುತ್ತಾ ಹೊರಟಳು. ಸುಂದರವಾದ ವೇಣುನಾದವು ಪರ್ವತದ ವಿಭೇದಿಯಾದ ಅಶನಿ ಗರ್ಜನವಾದಂತೆ, ಕೈಯಲ್ಲಿ ಹಿಡಿದಿದ್ದ ಹುಲ್ಲಿನ ಕಡ್ಡಿಯು ತೊಲೆಯ ತುಂಡಾದಂತೆ, ರಸಾಸ್ವಾದಿನಿಯಾದ ಸಭೆಯಲ್ಲಿ ಕುಳಿತು ಮಾತನಾಡುವ ವಾಗ್ಮಿಯ ವಾಚೋ ವೈಖರಿಯ ಪುಂಕಾನು ಪುಂಕವಾಗಿ ಹೊರಡುವಂತೆ ಸರಸ್ವತಿಯು ಹೊರಳಿ ಹೊರಳಿ ಬರುತ್ತಿದ್ದಾಳೆ. ಆದರೆ ಒಂದು ವಿಶೇಷ, ನೀರಿನಲ್ಲಿ ಬಿಳಿಯಲ್ಲದೆ ಬೇರೆ ಬಣ್ಣವಿಲ್ಲ. ಪ್ರವಾಹದ ಉಬ್ಬರದಲ್ಲಿ ಆನಂದದಿಂದ ಕುಳಿದು ಕುಪ್ಪಳಿಸುವ ಮೀನುಗಳ ಬಿಳುಪು ಬೇರೆಯಾಗಿ ಒಡೆದು ಕಾಣಿಸುವಷ್ಟು ಶುದ್ಧವಾದ ಶುಭ್ರವರ್ಣ. ತೀರದ ಮರಗಳು ನೀರಿನ ಸೆಳೆತವನ್ನು ತಡೆಯಲಾರದೆ ಉರುಳಿ ಬಿದ್ದು ಕೊಚ್ಚಿ ಹೋಗುತ್ತಿವೆ. ಅವುಗಳು ಹಸಿರು ಬಣ್ಣ ನೀರಿನಲ್ಲಿ ಪ್ರತಿಫಲಿಸಿ ಕಾಣುವಷ್ಟು ತಿಳಿಯಾಗಿದೆ ನೀರು. ಮರಗಳು ಉರುಳಿದಂತೆ ಅಲ್ಲಲ್ಲಿ ದಡಗಳು ಉರುಳಿ ನಾನಾ ವರ್ಣದ ಮಣ್ಣು ಕೊಚ್ಚಿ ಬರುತ್ತಿದೆ. ಆದರೇನು, ಮಣ್ಣುಗಳು ತಮ್ಮ ಅಶುಭ್ರ ವರ್ಣವನ್ನು ಸರಸ್ವತಿಗೆ ಕೊಟ್ಟರೆ ಎಲ್ಲಿ ಅಪಚಾರವಾದೀತು ಎಂದು ಹೆದರಿ ತಮ್ಮ ತಮ್ಮ ಬಣ್ಣವನ್ನು ತಾವೇ ಮುದುರಿಕೊಂಡು ಮುಳುಗಿ ತಳಕ್ಕಿಳಿದು ಕುಳಿತವೋ ಎಂಬಂತೆ ಬೇರೆ ಬೇರೆ ಬಣ್ಣಗಳು ಕಂಡರೂ ಕೂಡಲೇ ಕರಗಿ ಹೋಗುತ್ತಿದೆ. ಅಬ್ಬಾ, ಆ ಅರ್ಭಟ, ಆ ಮೊರೆತ, ಆ ಅಬ್ಬರ ಅದೆಷ್ಟು! ವಾಮದೇವನು ಹಾಗೆ ಕಣ್ಣಿಟ್ಟು ನೋಡುತ್ತಿದ್ದುದು. ಅದೋ ವಿಶ್ವಾಮಿತ್ರ, ನೋಡು ನೋಡು, ಗುರುದೇವರ ದೇಹ ಬರಿಯ ಕರಿಯ ಕಂಬಳಿಯಲ್ಲಿ ಕಟ್ಟಿರುವ ಮಿಂಚಿನ ಮೂಟೆಯಂತೆ ಕೊಚ್ಚಿ ಹೋಗುತ್ತಿದೆ ಎಂದನು. ವಿಶ್ವಾಮಿತ್ರನು ಕಂಡನು. ಅವನಿಗೆ ಅದನ್ನು ನೋಡಲಾಗಲಿಲ್ಲ, ನೋಡಿ ಸಹಿಸಲಾಗಲಿಲ್ಲ. ಕಣ್ಣು ಮುಚ್ಚಿಕೊಂಡಿತು. ಕಣ್ಣಿನಿಂದ ನೀರು ಹನಿ ಹನಿಯಾಗಿ ತೊಟ್ಟಿಕ್ಕುತ್ತಿತ್ತು. ಪ್ರವಾಹದ ಅಲೆಗಳು ಅವನು ಕುಳಿತಿದ್ದ ಬಂಡೆಯನ್ನು ಅಪ್ಪಳಿಸಿ ನೀರಿನ ತುಂತುರುಗಳನ್ನು ಚಿಮುಕಿಸುತ್ತಿದ್ದರೂ ಮೈಯೆಲ್ಲ ಬೆಂಕಿಯ ಸೆಕೆಯಲ್ಲಿ ಬೆಂದಂತೆ ಆತನಿಗೆ ಭಾಸವಾಗುತ್ತಿತ್ತು. ವಾಮದೇವನು, ಧನ್ಯ ಧನ್ಯ ವಿಶ್ವಾಮಿತ್ರ, ನೀನು ಧನ್ಯ. ನೀನು ಬ್ರಹ್ಮರ್ಷಿಯು ಮಾತ್ರವೇ ಅಲ್ಲ, ಸಪ್ತರ್ಷಿಗಳಲ್ಲಿಯೂ ಒಬ್ಬನಾಗುವುದಕ್ಕೆ ಯೋಗ್ಯನಾದವನು ಎಂದು ಮುಕ್ತಕಂಠದಿಂದ ಹೊಗಳಿದನು. ವಿಶ್ವಾಮಿತ್ರನಿಗೆ ಅದು ಕೇಳಿಸಲಿಲ್ಲ. ದೇವತೆಗಳು ಹೌದು ಹೌದು ಎಂದು ಸಂತೋಷದಿಂದ ಅಭಿನಂದಿಸಿದ್ದು ಆನಂದ ಪರವಶನಾಗಿದ್ದ ವಾಮದೇವನಿಗೂ ಕೇಳಿಸಲಿಲ್ಲ. ದುಃಖ ಪರವಶನಾಗಿದ್ದ ವಿಶ್ವಾಮಿತ್ರನಿಗೂ ಕೇಳಲಿಲ್ಲ. 19ನೇ ತರಂಗ. ವಿಶ್ವಾಮಿತ್ರನ ದುಃಖವು ಬಹುಕಾಲವಿರಲಿಲ್ಲ. ಸುಡುವ ಬೇಸಗೆಯ ಹಿಂದೆಯೇ ನೀರು ಕರೆಯುವ ಮಳೆಗಾಲವು, ಅದರ ಹಿಂದೆಯೇ ಕೊರೆ ಕೊರೆಯುವ ಚಳಿಯುಗಾಲವು ಬರುವಂತೆ ದುಃಖವು ಕೆಲವು ಕಾಲವಿದ್ದು ಮಾಯವಾಗಿ ಇನ್ನೊಂದು ಹೊಸ ಭಾವ ಮೂಡಿತು.
ದಕ್ಷಿಣಾಯನವು ಕಳೆಯುತ್ತಾ ಬಂದು ಸೂರ್ಯನು ಉತ್ತರ ದಿಕ್ಕಿಗೆ ಹೋಗುವ ಕಾಲ ಬಂದಿದೆ. ಅಲ್ಲಲ್ಲಿ ಒಂದೊಂದು ಮರ ಎಲ್ಲೋ ಒಂದೆರಡು ಚಿಗುರಿಟ್ಟು ಹಳೆಯ ಸೀರೆಯುಟ್ಟ ಹಳ್ಳಿಗರ ನಡುವಿನ ಹೊಸ ಸೀರೆಯುಟ್ಟು ಮೆರೆಯುವ ಹೊಸ ಹೆಣ್ಣಿಗನ ಹಾಗೆ ನಿಂತಿವೆ. ವಿಶ್ವಾಮಿತ್ರನು ಅದುವರೆಗೂ ಅದೇನು ಹೊರಗಿನ ಕಣ್ಣಿಂದ ಜಗತ್ತಿನ ಸೌಂದರ್ಯವನ್ನು ಅಷ್ಟಾಗಿ ಗಮನಿಸುತ್ತಿರಲಿಲ್ಲ. ಈಗ ಒಳಗೆ ಏನೋ ಒಂದು ಮಧುರ ಭಾವ ಬಂದಿದೆ. ಅಂತ ಪ್ರಸನ್ನತೆಯು ಬಹಿಪ್ರಸನ್ನತೆಯನ್ನು ತಂದೀತೇನೋ ಎಂಬಂತೆ ಈಗ ಎಲ್ಲಾದರೂ ಏನಾದರೂ ಒಂದು ಹೂವು ಹಣ್ಣು ಚಿಗುರು ಏನು ಕಂಡರೂ ಮನಸ್ಸು ಅಲ್ಲಿ ಒಂದು ಗಳಿಗೆ ನಿಂತು ಏನೋ ಹೊಸದು ಕಂಡಂತೆ ಉತ್ಸಾಹ ಪಡುತ್ತಿದೆ. ಹಗುರವಾದ ಮನಸ್ಸು ಸೃಷ್ಟಿಯಲ್ಲಿ ಏನೋ ಆತ್ಮೀಯತೆಯನ್ನು ಕಂಡು ಸಿಕ್ಕಿದ ಸೊಗಸಿನೊಡನೆ ಒಂದು ಗಳಿಗೆ ಆಟವಾಡಬೇಕೆಂದು ನಿಂತುಕೊಂಡಂತೆ ಇದೆ. ಮೊದಲು ವಿಶ್ವಾಮಿತ್ರನು ನದಿಗೆ ಸ್ನಾನಕ್ಕೆ ಹೋದರೆ ಆತನಿಗೆ ಬೇಕಾಗಿದ್ದುದು ಪಂಚಭೂತ ಮಾರ್ಜನ. ದೇಹದಲ್ಲಿರುವ ಭೂತಗಳನ್ನೆಲ್ಲ ನಿರ್ಮಲ ಮಾಡುವುದೊಂದೇ ಕೆಲಸ. ಈಗ ಇನ್ನೂ ಅಷ್ಟು ಹೆಚ್ಚಿದೆ. ಒಳಗೆ ಭೂತಗಳೆಲ್ಲ ನಿರ್ಮಲವಾಗುತ್ತಿದ್ದರೆ ಹೊರಗೆ ದೇಹದ ಕಾಂತಿಯು ಹೆಚ್ಚಿದೆ ಇಲ್ಲವೇ ಎಂದು ನೋಡಿಕೊಳ್ಳುವ ಭಾವ ಹುಟ್ಟಿದೆ. ಯಾರೋ ತನ್ನನ್ನು ನೋಡುತ್ತಿರುವಂತೆ ಅವರು ಮೆಚ್ಚದಿದ್ದರೆ ನನಗೇನೋ ನಷ್ಟವಾದಂತೆ ಭಾಸವಾಗುತ್ತಿದೆ. ಎಲ್ಲಿ ಯಾವ ಮೆಳೆಯನ್ನು ನೋಡಲಿ ಅದರ ಹಿಂದೆ ಯಾರೋ ತನಗೆ ಬೇಕಾದವರು ಸುಳಿದಾಡುತ್ತಿರುವರು. ಹೋಗಿ ನೋಡಬೇಕು ಎನ್ನಿಸುತ್ತದೆ. ಕಾಲುದಾರಿಯಲ್ಲಿ ಹೋಗುತ್ತಿದ್ದರೆ ಹತ್ತಿರದಲ್ಲಿಯೇ ಯಾರೋ ಪ್ರಿಯಜನರು ಬರುತ್ತಿರುವರು ಎಂಬಂತಾಗಿ ಹಿಂದಿರುಗಿ ನೋಡುವಂತಾಗುತ್ತದೆ. ಪರ್ಣಶಾಲೆಯ ಬಾಗಿಲಲ್ಲಿ ಜಗಲಿಯ ಮೇಲೆ ಕುಳಿತಿದ್ದರೆ ಯಾರೋ ಒಳಗೆ ಓಡಾಡುತ್ತಿರುವಂತೆ ಹೊಳೆಯುತ್ತಿದೆ. ಒಳಗೆ ಕುಳಿತಿದ್ದರೆ ಈಚೆ ನನ್ನನ್ನೇ ನೋಡಬೇಕೆಂದು ಯಾರೋ ಬಂದು ಸುಳಿದಾಡುತ್ತಿರುವರು ಎಂದು ಮನಸ್ಸು ತವಕ ಪಡುತ್ತಿದೆ. ವಿಶ್ವಾಮಿತ್ರನಿಗೆ ಅದೇ ಒಂದು ಚೋದ್ಯ. ತನ್ನನ್ನು ನೋಡುವುದಕ್ಕೆ ಯಾರೂ ಬರುವುದಿಲ್ಲ, ಬರುವವರು ಯಾರೂ ಇಲ್ಲ ಎಂದು ಗೊತ್ತಿದ್ದರೂ ಆಗಾಗ ಹೊರಗೆ ಹೋಗಿ ನೋಡುತ್ತಾನೆ. ಮೊದಲು ಪರ್ಣಶಾಲೆಯಲ್ಲಿ ಏನಿದೆ ಏನಿಲ್ಲ ಎಂಬುದನ್ನು ಗಮನಿಸದೆ ಯಾವುದೋ ಗುರಿಗಾಗಿ ಹೆಣಗುತ್ತಿದ್ದ ಮನಸ್ಸು ಸುತ್ತಲೂ ನೋಡಿ ಏನಿದು ಗೆಡ್ಡೆಗೆಣಸೇ ಆಗಲಿ ಒಂದು ಪಕ್ಷಕ್ಕಾಗೂ ಅಷ್ಟಾದರೂ ಇರದಿದ್ದರೆ ಹೇಗೆ ಎನ್ನಿಸುವುದು. ಎಲ್ಲೆಲ್ಲೂ ತುಂಬಿರಬೇಕು ತುಂಬಿರಬೇಕು ಎನ್ನುವುದು. ತನಗೆ ಬೇಡದಿದ್ದ ವಸ್ತುಗಳನ್ನು ಸಂಗ್ರಹಿಸಬೇಕೆಂಬ ಬುದ್ಧಿಯು ಒಮ್ಮೊಮ್ಮೆ ತಲೆದೋರಿ ತುಂಬಿದ ರಾಜ್ಯವೇ ಬೇಡ ಎಂದವನಿಗೆ ಈಗೇಕೆ ಈ ಬುದ್ಧಿ ಎನ್ನಿಸಿ ನಗೆಯೂ ಬರುವುದು. ಅಂತೂ ಒಟ್ಟಿನಲ್ಲಿ ವಿಶ್ವಾಮಿತ್ರನಿಗೆ ಇಂದು ಯಾರಾದರೂ ಜೊತೆಯಲ್ಲಿದ್ದರೆ ಎನ್ನುವಂತಿದೆ. ಹಾಗೆಂದು ವಾಮದೇವನ ಆಶ್ರಮಕ್ಕೆ ಆಗಲಿ ಜಮದಗ್ನಿ ಆಶ್ರಮಕ್ಕೆ ಆಗಲಿ ಹೋಗುವುದಕ್ಕೆ ಇಷ್ಟವಿದ್ದಂತಿಲ್ಲ. ಯಾರಾದರೂ ತನ್ನ ಆಶ್ರಮಕ್ಕೆ ಬರಬಾರದೇ ಎನ್ನಿಸುತ್ತಿದೆ. ಬರಬರುತ್ತಾ ವಿಶ್ವಾಮಿತ್ರನಿಗೆ ಸಂಘದ ಬಯಕೆ ಬಲಿಯಿತು. ಏಕಾಂತವನ್ನು ಬಯಸಿ ಜನಸಂಘವೇ ಬೇಡವೆಂದು ದುರ್ಗಮವಾದ ಸರಸ್ವತಿ ನದಿಯ ತೀರಕ್ಕೆ ಬಂದು ನಿಂತವನಿಗೆ ಏಕೋ ಏನೋ ಏಕಾಂತವೇ ಬೇಡವಾಗುತ್ತಿದೆ. ಹಕ್ಕಿಯೊಂದು ಹಾಡುತ್ತಿದ್ದರೆ ಅದರ ಏಕ ಸ್ವರಾಲಾಪವನ್ನೇ ರಾಗಾಲಾಪವೆಂದುಕೊಂಡು ಭ್ರಾಂತಿ ಪಟ್ಟು ಅದನ್ನು ಸಂಗೀತನಾಗಿ ಅಂಗೀಕರಿಸಿ ಆ ದನಿಯಲ್ಲಿದ್ದ ಇಲ್ಲದ ಅರ್ಥವನ್ನೆಲ್ಲ ತುಂಬಿ ತಾನು ತುಂಬಿದ ಅರ್ಥವನ್ನೇ ಪರಿಭಾವಿಸುತ್ತಾ ನಿಲ್ಲುತ್ತಾನೆ. ಹಾರಿ ಹೋಗುತ್ತಿದ್ದ ಒಂದು ಬಕವು ಎಲ್ಲೋ ಕೊಕ್ ಎಂದು ತಲೆ ಎತ್ತಿ ನೋಡಿ ಪಾಪ ಪ್ರಿಯಜನವನ್ನು ಬಿಟ್ಟು ಬಂದಿದೆಯೋ ಏನೋ, ತನ್ನವರಿಗೆ ಏನಾಗುತ್ತಿದೆಯೋ ಎಂದು ಓಡುತ್ತಿದೆ. ಅಬ್ಬಾ, ಆ ಒಂದು ಕೊಕ್ನಲ್ಲಿ ಅದೆಷ್ಟು ಭಾವವಿದೆ, ಅದೆಷ್ಟು ಅರ್ಥವಿದೆ ಎಂದುಕೊಳ್ಳುತ್ತಾನೆ. ಹಾಗೆ ನದಿಯ ತೀರದಲ್ಲಿ ಸೊಂಪಾಗಿ ಬೆಳೆದ ಒಂದು ಮರದಲ್ಲಿ ಮೃದುವಾಗಿ ಚಿಗುರೊಡೆದು ಇನ್ನೂ ಅರ್ಧ ಸ್ಫುಟವಾಗಿ ಕಾಣುತ್ತಿದ್ದರೆ ಹೌದು ಹೌದು, ನಾನು ಸೌಂದರ್ಯವತಿ ಎಂಬುದನ್ನು ಅರಿತ ಯೌವನವತಿಯು ನನಗೆ ಬೇಕಾದವರು ಅಲ್ಲಿ ಇದ್ದಾರೆಯೇ ಎಂದು ತುಂಬಿದ ನಾಚಿಕೆಯಿಂದ ನೋಡಲಾರದೆ ಬಗ್ಗಿ ನೋಡುವಂತಿದೆ ಎಂದುಕೊಂಡು ಮುಸಿಮುಸಿ ನಗುತ್ತಾನೆ. ದೂರದಲ್ಲಿ ಒಂದು ಸಣ್ಣ ಕಮಲದ ಮಗು ತನ್ನ ಭಾರವನ್ನು ತಡೆಯಲಾರದೆ ಗಾಳಿಯಲ್ಲಿ ಅಲೆಯುವ ದಂಟಿನ ಮೇಲೆ ಅಲ್ಲಾಡುತ್ತಿದ್ದರೆ ಅಪ್ಪ ಎಂಥ ನೃತ್ಯ ಕಲಾಖನಿ ಇದು. ಹಸಿರು ಸೀರೆಯುಟ್ಟು ಕೆಂಪು ರವಕ್ಕೆ ತೊಟ್ಟು ಗೆಜ್ಜೆ ಇಲ್ಲದೆ ಸಣ್ಣ ಕುಣಿತ ಕುಣಿಯುವ ಸೊಬಗಿನ ಕಳ್ಳ ಹೆಣ್ಣೆ ಎಂದುಕೊಳ್ಳುತ್ತಾನೆ. ಕಣ್ಣಿಗೆ ಕಾಣಿಸದೆ ಮರೆಯಲ್ಲಿ ಅಡಗಿರುವ ಕಲ್ಲನ್ನು ಹತ್ತಿ ಕೆಳಗೆ ಇಳಿಯುವ ನೀರಿನ ಸಣ್ಣದನಿ ಕೇಳಿಸಿದರೆ ಯಾರೋ ಸಂಗೀತಕ್ಕೆ ಶ್ರುತಿ ಸಿದ್ಧ ಮಾಡಿಕೊಳ್ಳುತ್ತಿದ್ದಾರೆ ಎನಿಸಿ ತಲೆ ಅತ್ತ ತಿರುಗುತ್ತದೆ. ಹೀಗೆ ವಿಶ್ವಾಮಿತ್ರನು ತನ್ನ ವಿಶ್ವ ಮೈತ್ರಿಯಲ್ಲಿ ಮುಳುಗಿ ಸುತ್ತಮುತ್ತಿನ ಸೃಷ್ಟಿ ಅದುವರೆಗೆ ಕಾಣದಿದ್ದ ಹೊಸದೊಂದು ಸಂತೋಷ ತಾನವನ್ನು ಕಂಡು ಆ ತಾನದಲ್ಲಿ ತಾನು ಬೆರೆತು ಒಂದು ಸ್ವರ್ಗೀಯ ಸಂಗೀತ ಮೇಳವನ್ನು ಮಾಡುತ್ತಿದ್ದಾನೆ. ಆತನ ಮನಸ್ಸು ಸಂತೋಷವನ್ನಲ್ಲದೆ ಇನ್ನು ಏನನ್ನೋ ತನ್ನ ಹತ್ತಿರಕ್ಕೆ ಬರದಂತೆ ಅಡ್ಡಿ ಮಾಡಿ ತಾನು ಸಂತೋಷವೇ ಆಗಿ ಹೋಗಿದ್ದರೆ ಹೇಗೆ ಇರಬಹುದು ಹಾಗೆ ನಲಿಯುತ್ತಿದೆ. ಕೂಗುವ ಹಕ್ಕಿಯೊಡನೆ ಹಾಡಿ, ತೂಗುವ ಬಳ್ಳಿಯೊಡನೆ ಕುಣಿದು, ಹರಿಯುವ ನೀರಿನೊಡನೆ ಓಡಿ ಲೋಕವನ್ನೆಲ್ಲ ಸುತ್ತಿ ಬರುವ ಮನಸ್ಸು ಬೆಟ್ಟವೇನು ಭಾರವೇನು ಎಂದು ಲಘುವೃತ್ತಿಯಲ್ಲಿ ವಿಹರಿಸುತ್ತಿದೆ. ವಿಶ್ವಾಮಿತ್ರನಿಗೆ ಈಗ ಏನೋ ಮರುಕ, ಏನೋ ಒಂದು ಕರುಣಾಮಯ ವೃತ್ತಿ. ಎಲ್ಲಿ ಏನು ಕಂಡರೂ ಚೆನ್ನಾಗಿದೆ, ಇನ್ನು ಕೆಲವು ದಿನವಾದರೂ ಹೀಗೇ ಇರಲಿ ಎಂದು ಆಶೀರ್ವಾದ ಮಾಡುವ ಭಾವ. ಕೊರೆಯುವ ಹಿಮಂತದ ಮುಂಜಾವಿನಲ್ಲಿ ಸ್ನಾನಕ್ಕೆಂದು ನದಿಗೆ ಅಭ್ಯಾಸವು ಕರೆದುಕೊಂಡು ಹೋದರೆ ಹಿಮಗಡ್ಡೆಯಂತಿರುವ ನೀರಿನಲ್ಲಿ ಅರ್ಧ ದೇಹವು ಮುಳುಗಿ ಇನ್ನರ್ಧ ದೇಹವು ಹಿಮದ ತಂಗಾಳಿಯಲ್ಲಿ ನಿಂತಿದ್ದರೆ ಅಭ್ಯಾಸ ಬಲದಿಂದಲೇ ಸಂಕಲ್ಪವನ್ನು ಹೇಳುತ್ತಿದ್ದರೂ ಮನಸ್ಸು ಈ ಚಳಿ ಕೊರೆಗಳಲ್ಲಿಯೂ ಏನೋ ಸೌಖ್ಯವಿದೆ. ಅದನ್ನು ಕಾಣದಿರುವುದರಿಂದ ಇದು ಈಗ ನಮಗೆ ಬೇಡವೆನಿಸುತ್ತಿದೆ. ಆ ಸೌಖ್ಯವನ್ನು ಕಂಡರೆ ಇದು ಪ್ರಿಯವೆನಿಸುತ್ತದೆ.
ಆ ರಹಸ್ಯವನ್ನು ಭೇದಿಸಬೇಕು ಎಂದು ಹುಡುಕುತ್ತದೆ. ಮತ್ತೆ ಹಾಗೆಯೇ ಓಡುತ್ತಿದ್ದ ಕುದುರೆಯು ಜಿಗಿದು ಹಿಂಗಾಲ ಮೇಲೆ ನಿಂತು ಮಗ್ಗಲು ಹೊಡೆದು ಹಿಂತಿರುಗುವಂತೆ ತಟ್ಟನೆ ತಿರುಗಿ, ಏನು ಮಹಾ ಸೌಖ್ಯ ನನ್ನದು, ಮಾಡೋಣ, ಬೇಡವೆಂದರೆ ಕಸ, ಬೇಕೆಂದರೆ ರಸ ಎಂದುಕೊಂಡು ಆ ತಣ್ಣೀರಿನ ತಂಪು ಬಿಡುವವರೆಗೂ ನಿಲ್ಲುತ್ತಾನೆ. ಹಾಗೆ ನಿಂತಾಗಲೂ ಏನೋ ಬೇಕು, ಯಾರೋ ಬೇಕು, ಜೊತೆಗಾರರೊಬ್ಬರು ಬೇಕು ಎನ್ನುವ ಸಣ್ಣ ಹಂಬಲ ತುಂಬಿದ ರಾಗಾಲಾಪದಲ್ಲಿ ಅಲ್ಲೊಂದು ಇಲ್ಲೊಂದು ಸಲ ವಿವಾದಿಸ್ವರದ ಸಿಡಿತ ಕೇಳಿ ರಾಗದ ಸೊಂಪಿಗೆ ಬಣ್ಣವೇರುವಂತೆ ಆ ಸಣ್ಣ ಹಂಬಲ ತುಂಬಿದ ಸಂತೋಷದ ತುಂಬನ್ನು ಇನ್ನೂ ತುಂಬುತ್ತದೆ. ವಿಶ್ವಾಮಿತ್ರನಿಗೆ ಈಗ ವಿಶ್ವ ಮೈತ್ರಿಯ ವೃತ್ತಿಯು ಕೇವಲ ಸ್ವಸಂತೋಷದಲ್ಲಿಯೇ ನಿಲ್ಲಲಿಲ್ಲ. ಆತನು ಈಗ ಎತ್ತ ನೋಡಿದ ರಕ್ತ ಸುಖಮಯ ಸಂತೋಷ ವಾತಾವರಣ ಕಾಣದಿದ್ದರೆ ಅದರಿಂದ ತನಗೇನೋ ಹಾನಿಯಾದಂತೆ ಭಾವಿಸಿಕೊಂಡು ಅಲ್ಲಿ ಅದನ್ನು ಸರಿ ಮಾಡಲು ಯತ್ನಿಸುತ್ತಾನೆ. ಆಶ್ರಮದ ಸುತ್ತಲಲ್ಲಿ ಯಾವುದಾದರೂ ಒಂದು ಮರವು ಪಲ್ಲವಿಸಿ ಬೆಳೆಯದೆ ನಿಂತಿದ್ದರೆ ವಿಶ್ವಾಮಿತ್ರನು ಅದಕ್ಕೆ ಉಪಚಾರ ಮಾಡುತ್ತಾನೆ. ಅದರ ಮಗ್ಗುಲಲ್ಲಿ ನಿಂತು ಧ್ಯಾನ ಮಾಡಿ ತನ್ನ ಪ್ರಾಣಶಕ್ತಿಯನ್ನು ಪ್ರವೃದ್ಧಿಗೊಳಿಸಿ ಅದನ್ನು ಆ ಮರಕ್ಕೆ ಬೇಕಾದಷ್ಟು ಕೊಟ್ಟು ಅದು ಸಹಜ ಸ್ಥಿತಿಗೆ ಬರುವಂತೆ ಮಾಡುತ್ತಾನೆ. ಯಾವುದಾದರೂ ಪಕ್ಷಿಯೋ ಮೃಗವೋ ಯಾವುದಾದರೂ ನ್ಯೂನಾತಿರೇಕದಿಂದ ಹೊರಗಿದ್ದರೆ ಅದಕ್ಕೆ ಉಪಚಾರವು ನಡೆಯುತ್ತದೆ. ಎಲ್ಲಕ್ಕೂ ಪ್ರಾಣಶಕ್ತಿ ದಾನವೇ ಉಪಚಾರ. ಜೀವನದಿಯು ಹೋದ ಹೋದಲ್ಲಿ ಜೀವನವನ್ನು ತುಂಬಿ ತುಂಬಿ ಕೊಟ್ಟು ತಾನಿನ್ನು ಜೀವಂತವೇ ಆಗಿರುವಂತೆ ವಿಶ್ವಾಮಿತ್ರನಿಂದ ಪ್ರಾಣಶಕ್ತಿಯ ಕೇಂದ್ರ ನಿಧಿಯೋ ನಿಧಿ ಧ್ಯಾನ ಮಾಡಿ ಹಾಲುಕ್ಕುವಂತೆ ಕುಕ್ಕುವ ಪ್ರಾಣಶಕ್ತಿಯನ್ನು ಸರ್ವತ್ರ ಸಮನಾಗಿ ಕರುಣದಿಂದ ವಿಶ್ವಾಸದಿಂದ ದಾನ ಮಾಡುವುದಷ್ಟೇ ವಿಶ್ವಾಮಿತ್ರನ ತಪಸ್ಸಾಗಿದೆ. ಸುತ್ತಮುತ್ತಲಿನ ಪ್ರಪಂಚವೆಲ್ಲ ವಿಶ್ವಾಮಿತ್ರನ ಈ ಮೈತ್ರವನ್ನು ಕಂಡು ಆತನನ್ನು ಆರಾಧಿಸುತ್ತಿದೆ. ಆತನು ಹೋಗುತ್ತಿದ್ದರೆ ಗಿಡಮರಗಳು ಸುಖವಾಗಿ ಚಾಮರವನ್ನು ಬೀಸಿದಂತೆ ಮೃದುವಾಗಿ ತಮ್ಮ ಚಿಗುರುಗಳಿಂದ ಬೀಸಿ ಇದ್ದ ಹೂವುಗಳನ್ನು ಆತನ ಮೇಲೆ ಸೂಸುತ್ತವೆ. ಆತನೀಗ ಗೆಡ್ಡೆ ಗೆಣಸುಗಳನ್ನು ಹೂವು ಹಣ್ಣನ್ನು ಕೀಳುವುದಿಲ್ಲ. ಆತನಿಗೆ ಬೇಕೆನಿಸಿದರೆ ಹೋಗಿ ಅವು ಇರುವ ಕಡೆ ನಿಂತರೆ ಅವಾಗಿ ತಮ್ಮ ಮೂಕ ಭಾಷೆಯಲ್ಲಿ ಇದೋ ನನ್ನನ್ನು ತೆಗೆದುಕೋ, ನನ್ನನ್ನು ತೆಗೆದುಕೋ ಎಂದು ಪ್ರಾರ್ಥಿಸಿಕೊಳ್ಳುತ್ತವೆ. ಈತನಿಗೆ ಒಂದು ಹಣ್ಣು ಕೊಟ್ಟರೆ ತನಗೆ ಇನ್ನೊಂದು ಗೊಂಚಲು ಬಿಡುವಷ್ಟು ಶಕ್ತಿ ಬರುವುದೆಂದು ಮರಕ್ಕೆ ಗೊತ್ತು. ಒಂದು ಗಡ್ಡೆಯನ್ನು ಕೊಟ್ಟರೆ ಇನ್ನೊಂದು ಗಡ್ಡೆಯಿಂದ 10 ಮರ ಹುಟ್ಟುವುದೆಂದು ಆ ಗಡ್ಡೆಗೂ ಗೊತ್ತು. ಒಂದು ಹೂ ನೀಡಿದರೆ ಇನ್ನೊಂದು ಜೊಂಪೆ ಹುಟ್ಟುವುದೆಂದು ಗಿಡವೂ ಬಲ್ಲದು. ಏಕೆ ಕೊಡಬಾರದು? ಇನ್ನೂ ಒಂದು ಗೆಳೆತನ. ಈಗ ಆಶ್ರಮದಲ್ಲಿ ಹಕ್ಕಿಗಳು ಮೃಗಗಳು ತಾವೇ ತಾವಾಗಿವೆ. ಎಲ್ಲಕ್ಕೂ ವಿಶ್ವಾಮಿತ್ರನನ್ನು ಓಲೈಸಬೇಕೆಂದು ಆಸೆ. ಮಾಂಸ ಜೀವಿಗಳಾದ ಮೃಗ ಪಕ್ಷಿಗಳು ವಿಶ್ವಾಮಿತ್ರನ ಬಳಿ ಸಾರಿ ಆತನ ಸಂಘದಲ್ಲಿರಲು ತಮ್ಮ ಆಹಾರವೇ ಎದುರಿಗೆ ಬಂದರೂ ಅವುಗಳನ್ನು ಗಮನಿಸದೆ ಆತನ ಮೇಲೆ ಗಮನವಿಟ್ಟು ಕುಳಿತಿರುತ್ತವೆ. ಯಾವಾಗಲೂ ಹಸಿವು ಬಲವಾದಾಗ ನೀರಡಿಕೆ ತಾನೇ ತಾನಾದಾಗ ಹೋಗಿ ಆ ಹಿಂಸೆಯನ್ನು ನಿವಾರಿಸಿಕೊಂಡು ಹಿಂದಿರುಗಿ ಬರುತ್ತವೆ. ಆದರೇನು, ಆ ತಮೋ ಜೀವಿಗಳಿಗೂ ಆಹಾರಾದಿಗಳಿಗಿಂತ ಆತನ ಸಾಮೀಪ್ಯದಲ್ಲಿ ಏನೋ ಸೌಖ್ಯವಿರುವಂತಿದೆ. ವಿಶ್ವಾಮಿತ್ರನು ಆಶ್ರಮದಲ್ಲಿ ಕುಳಿತು ಪ್ರಪಂಚವನ್ನು ಪರಿಭಾವಿಸುತ್ತಿದ್ದಾನೆ. ಕ್ರಿಮಿ ಕೀಟದಿಂದ ಹಿಡಿದು ದೊಡ್ಡ ಕೊಂಬಿನ ಆನೆಯವರೆಗೆ ಎಲ್ಲವೂ ಪ್ರಾಣಶಕ್ತಿಮಯ. ಪ್ರಾಣವು ಎಲ್ಲವನ್ನು ಹಿಡಿದು ಆಡಿಸುತ್ತಿದೆ. ಪ್ರಾಣಶಕ್ತಿಯು ತುಂಬಿದರೆ ಎಲ್ಲ ಹಾರಾಟ, ಕುಗ್ಗಿದರೆ ಹಸಿವು, ನೀರಡಿಕೆ, ತೂಕಡಿಕೆ, ಕುಸಿದ ಶಕ್ತಿಯನ್ನು ತುಂಬಿಕೊಳ್ಳುವುದಕ್ಕೆ ಅನ್ನ, ನೀರು, ನಿದ್ದೆ. ಹಾಗಾದರೆ ಪ್ರಾಣಶಕ್ತಿಯು ಕ್ಷಯವಾಗುವುದಂತೆ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೇ? ಹಸಿಯ ಮಡಿಕೆಯಲ್ಲಿ ತುಂಬಿಟ್ಟ ನೀರಂತೆ ದೇಹದಲ್ಲಿ ತುಂಬಿರುವ ಪ್ರಾಣಶಕ್ತಿಯು ಅದೇಕೆ ಇಳಿಯುತ್ತಲೇ ಇರಬೇಕು? ಅಗ್ನಿಕುಂಡಕ್ಕೆ ಸೌದೆಯನ್ನು ಒಟ್ಟಿ ಒಟ್ಟಿ ಬೆಂಕಿಯನ್ನು ಕಾಪಾಡಿಕೊಳ್ಳುವಂತೆ ಅನ್ನಪಾನಗಳಿಂದ ಅಥವಾ ಧ್ಯಾನದಿಂದ ಈ ಪ್ರಾಣಶಕ್ತಿಯನ್ನು 3 ಹೊತ್ತು ಪುಟಗೊಳಿಸುತ್ತಲೇ ಇರಬೇಕೇಕೆ? 30ನೇ ತರಂಗ ಬರಬರುತ್ತಾ ಆತನಿಗೆ ಇದೇ ಯೋಚನೆ ಹೆಚ್ಚಾಯಿತು. ಗೆಡ್ಡೆ ಗೆಣಸು ಹಣ್ಣುಗಳನ್ನು ಹೊರಗಿನಿಂದ ಸಂಗ್ರಹಿಸುವುದು ಬೇಡವಾಯಿತು. ನನ್ನಿಂದ ಯಾರಿಗೆ ತಾನೇ ಏಕೆ ಕಷ್ಟವಾಗಬೇಕು? ಏನು ತಿನ್ನದೆ ಕುಳಿತಲ್ಲಿಯ ಪ್ರಾಣಶಕ್ತಿಯನ್ನು ಉದ್ಬೋಧ ಮಾಡಿ ಹಸಿವನ್ನು ಹಸಿವೇ ತಿನ್ನುವಂತೆ ಹಸಿವು ಹುಟ್ಟಲ್ಲಿಯೇ ಇಂಗಿಸಬಾರದೇಕೆ ಎನಿಸಿತು. ವಿಶ್ವಾಮಿತ್ರನು ಕುಳಿತನು. ಎಂದಿನಂತೆ ತನ್ನ ಧ್ಯಾನ ಬಲದಿಂದ ತನ್ನ ದೇಹದ ಕಣಕಣಗಳಲ್ಲಿಯೂ ಪ್ರಾಣಶಕ್ತಿಯನ್ನು ತುಂಬಿದ್ದಾನೆ. ಮೈಯೆಲ್ಲ ಕಣ್ಣಾಗಿ ಆ ಶಕ್ತಿಯು ದೇಹದಿಂದ ಶ್ರಮಿಸಿ ಹೋಗದಂತೆ ನೋಡಿಕೊಳ್ಳುತ್ತಿದ್ದಾನೆ. ಧ್ಯಾನವೆತ್ತ ತಿರುಗಿದರೆ ಅಲ್ಲಿಯೇ ಕೇಂದ್ರವಾಗುತ್ತಿದೆಯೇ ಹೊರತು ನಿಜವಾದ ಕೇಂದ್ರವು ಯಾವುದೋ ಸಿಕ್ಕಲೇ ಒಲ್ಲದು. ಹೀಗೆಯೇ ಒಂದು ವಾರವಾಯಿತು. ವಿಶ್ವಾಮಿತ್ರನಿಗೆ ಹಸಿವು ನೀರಡಿಕೆಗಳ ಸಂಕಟವು ತಾನೇ ತಾನಾಗುತ್ತದೆ. ಆಗ ಪ್ರಾಣವನ್ನು ಬಂಧಿಸುತ್ತಾನೆ. ಹಸಿವು ನೀರಡಿಕೆ ನಿಲ್ಲುತ್ತದೆ. ಮತ್ತೆ ಪ್ರಾಣದ ಕಟ್ಟನ್ನು ಬಿಚ್ಚಿ ಪ್ರಾಣಶಕ್ತಿಯನ್ನು ಉಕ್ಕಿಸಿದರೆ ಹಸಿವು ನೀರಡಿಕೆಗಳು ಕಾಣಿಸಿಕೊಳ್ಳುತ್ತವೆ. ದೀಪವನ್ನು ಮೀಟಿ ದೊಡ್ಡದು ಮಾಡಿದಷ್ಟು ಬೆಳಕು ಹೆಚ್ಚು, ಅದರ ಜೊತೆಯಲ್ಲಿಯೇ ಕತ್ತಲು ಹೆಚ್ಚು. ಹಸಿವು ನೀರಡಿಕೆಗಳು ಬಲವಾಗುತ್ತವೆ. ಪ್ರಾಣವನ್ನು ಕಟ್ಟಿ ಹಾಕಬೇಕು ಅಥವಾ ಪ್ರಾಣಶಕ್ತಿಗೆ ಆಹಾರ ನೀರು ಒದಗಿಸಬೇಕು. ಇದು ದೊಡ್ಡ ಸಮಸ್ಯೆಯಾಗಿದೆ. ಮನೆಗೆ ವಿಶ್ವಾಮಿತ್ರನಿಗೆ ಒಂದು ಯೋಚನೆ ಹೊಳೆಯಿತು. ಎಲ್ಲವೂ ಬೆಳೆಯುವುದು ಇರುವುದು ಪ್ರಾಣಶಕ್ತಿಯಿಂದ. ಈ ಪ್ರಾಣಶಕ್ತಿಯನ್ನು ಒಂದು ಹಣ್ಣಿಗೋ ಗೆಡ್ಡೆಗೋ ತುಂಬೋಣ. ಹಾಗೆ ಶಕ್ತಿ ಪೂರ್ಣವಾದ ಆ ಫಲಮೂಲವನ್ನು ತಿಂದು ನೋಡೋಣ. ಆಗ ಏನಾದರೂ ಹಸಿವು ನೀರಡಿಕೆಗಳು ಇಲ್ಲವಾಗುವುದೇನು ಎನ್ನಿಸಿತು.
ಕೂಡಲೇ ಹೋಗಿ ನಿತ್ಯಕರ್ಮಾದಿಗಳನ್ನು ಮುಗಿಸಿಕೊಂಡು ಬರುತ್ತಾ ದಾರಿಯಲ್ಲಿ ಆಗ ತಾನೇ ತನ್ನೆದುರಿಗೆ ಉದುರಿದ್ದ ಒಂದು ಹಣ್ಣನ್ನು ತಂದು ಪ್ರಾಣಶಕ್ತಿಯನ್ನು ಅದಕ್ಕೆ ತುಂಬಿ ಅದನ್ನು ಸ್ವೀಕರಿಸಿದನು. ಪ್ರಾಣಶಕ್ತಿಯ ಹಾಹಾಕಾರ ತಪ್ಪಿತು, ಹಸಿವು ಅಡಗಿತು, ನೀರಡಿಕೆಯು ಹಿಂಗಿತು. ವಿಶ್ವಾಮಿತ್ರನಿಗೆ ಯೋಚನೆ ಬಲಿಯಿತು. ಹಾಗಾದರೆ ಪ್ರಾಣಕ್ಕೆ ಪ್ರಾಣವೇ ಆಹಾರವೇ? ಪ್ರಾಣವಲ್ಲದೆ ಇನ್ನೇನು ಪ್ರಾಣಕ್ಕೆ ಆಹಾರವಾಗಲಾರದೆ? ಹಾಗಾದರೆ ಈ ಪ್ರಾಣದ ಸ್ವರೂಪವೇನು? ಒಂದು ಕಡೆ ಅನ್ನವಾಗಿ ಇನ್ನೊಂದು ಕಡೆಗೆ ಅನ್ನವನ್ನು ತಿನ್ನುವ ಅನ್ನಾದನಾಗಿ ಇರುವುದಾದರೆ ಪ್ರಾಣವು ಇಲ್ಲಿ ಇದೆ ಅಲ್ಲಿ ಇಲ್ಲ ಎನ್ನುವಂತಿಲ್ಲ. ಹಾಗಾದರೆ ಪ್ರಾಣವೊಂದೇ ಈ ಲೋಕದಲ್ಲಿ ಎಲ್ಲಿ ಎಲ್ಲಿಯೂ ಇರುವುದು? ಇದೇ ಏನು ತಾಪೋದೇವಿಯರು ವಿಶ್ವೇ ದೇವರು ಹೇಳಿದ್ದ ಸೃಷ್ಟಿಯ ರಹಸ್ಯ? ಹಾಗಾದರೆ ಪ್ರಾಣವನ್ನು ಅರಿತವನು ಪ್ರಾಣವನ್ನು ಸೃಷ್ಟಿಸಬಲ್ಲವನಾಗಬೇಕು. ಇದುವರೆಗೆ ನಾನು ಹೋದ ಪ್ರಾಣವನ್ನು ತಂದಿದ್ದೇನೆ, ಇದ್ದ ಪ್ರಾಣವನ್ನು ಹೆಚ್ಚಿಸಿದ್ದೇನೆ, ಮತ್ತೊಂದು ಪ್ರಾಣವನ್ನು ಸೃಷ್ಟಿಸಬಾರದೇಕೆ? ಹೀಗೆ ನೂತನ ಸೃಷ್ಟಿಯನ್ನು ಆರಂಭಿಸಿದರೆ ತಪ್ಪೇನು? ವಿಶ್ವೇ ದೇವರುಗಳು ಅಂದು ಪಂಚಭೂತಗಳನ್ನು ಕಲೆ ಹಾಕಿ ಶರೀರವನ್ನು ಮಾಡುವುದಾಗಿ ಹೇಳಿದ್ದಾರೆ. ಇಂದು ನಾನು ಪ್ರಾಣವನ್ನು ಪ್ರತ್ಯೇಕಿಸಬಲ್ಲನಾದರೆ ಅದು ನಿಜವಾಗಿಯೂ ವಿನೂತನ ಸೃಷ್ಟಿಯಾಯಿತು. ಆದರೆ ಅಂದು ಬೃಹಸ್ಪತಿಯು ಹೆದರಿಸಿದರು. ಮಹರ್ಷಿಗಳಿಬ್ಬರು ರೇಗಿ ಸೃಷ್ಟಿಗೆ ಹೊರಟಿದ್ದೀರಿ, ಸೃಷ್ಟಿಯನ್ನೂ ಮಾಡುವಿರಿ, ಆದರೆ ಅದರಿಂದ ಆಗುವ ಅನರ್ಥವೇನು ಎಂಬುದನ್ನು ಗಮನಿಸಿದ್ದೀರಾ ಎಂದು ಕೇಳಿದರು. ಹಾಗೆ ಅನರ್ಥವಾದರೆ ಏನು ಅನರ್ಥವಾದರೆ? ಹೊಸದು ಹಳದನ್ನು ತಿಂದಿತು, ಕೊಂದಿತು, ಕೆಡಿಸಿತು, ಇಷ್ಟೇ ತಾನೆ. ಕೆಟ್ಟರೆ ಕೊಂದರೆ ತಿದ್ದಿಕೊಳ್ಳುವ ಬದುಕಿಸಿಕೊಳ್ಳುವ ರೀತಿ ತಿಳಿದಿದೆ. ತಿಂದರೆ ಇನ್ನೊಂದು ಹಳೆಯದನ್ನೇ ಹುಟ್ಟಿಸಿದರಾಯಿತು. ಇದಕ್ಕೇನು ಮಹಾ? ಬೇಕಾದುದು ಆಗಲಿ, ಸೃಷ್ಟಿಯನ್ನು ಮಾಡಬೇಕು. ಆದರೂ ಆದಷ್ಟು ಮಟ್ಟಿಗೆ ಅನರ್ಥವಾಗದಂತೆ ನೋಡಿಕೊಳ್ಳಬೇಕು. ಕೆಡುವುದಕ್ಕೆ ಅವಕಾಶ ಕೊಟ್ಟು ಆಮೇಲೆ ತಿದ್ದಿಕೊಳ್ಳುವುದೇನು ದೊಡ್ಡದು? ಕೆಡದಂತೆ ಮಾಡೋಣ. ಆಗ ರೇಗಿ ಮಾಡಬೇಕೆಂದಿದ್ದ ಕೆಲಸವನ್ನು ಈಗ ಸಮಾಧಾನವಾಗಿ ಮಾಡೋಣ. ಆದರೆ ಸಮಾಧಾನವಾಗಿ ಶಾಂತವಾಗಿ ಕುಳಿತರೆ ಯಾವ ಕೆಲಸವೂ ತಾನೇ ನಡೆಯುವುದು? ಪ್ರಾಣವು ವಿಜೃಂಭಿಸಬೇಕು. ಏಕಾಂಡವಾಗಿ ತಾನೇ ತಾನಾಗಿರುವ ಪ್ರಾಣವು ಒಡೆಯಬೇಕು. ಇದು ಶಾಂತವಾಗಿದ್ದರೆ ಆಗುವುದೇ? ಬಿರುಗಾಳಿಗೆ ಸಿಕ್ಕಿದ ಸಮುದ್ರದ ಹಾಗೆ ಪ್ರಾಣಶಕ್ತಿಯು ಅಲ್ಲೋಲ ಕಲ್ಲೋಲವಾಗಿ ಎದ್ದೆದ್ದು ಕುಣಿಯದಿದ್ದರೆ ಅದೆಂತೂ ಬೇರೆಯಾಗುವುದು? ಪ್ರತ್ಯೇಕವಾಗುವುದು ಹೇಗೆ? ವಿಶ್ವಾಮಿತ್ರನಿಗೆ ದೊಡ್ಡ ಯೋಚನೆಯಾಯಿತು. ಎದ್ದೆದ್ದು ಕುಣಿಯುವುದು ಎಂದರೆ ಹೇಗೆ? ಆಗ ಅದರ ಹಿಂದಿರುವ ತನ್ನ ಅವಸ್ಥೆ ಏನು? ತಾನು ಪ್ರಾಣವು ಒಂದೇ ಅಥವಾ ಬೇರೆ ಬೇರೆಯೇ? ಪ್ರಾಣವೇ ತಾನೇನು ಅಥವಾ ತಾನು ಪ್ರಾಣವನ್ನು ಕುಣಿಸುವ ಮತ್ತೊಂದು ಚೇತನವು? ದೊಡ್ಡ ಸಮಸ್ಯೆಯಾಗಿ ಹುಟ್ಟಿ. ವಿಶ್ವಾಮಿತ್ರನು ಧ್ಯಾನಕ್ಕೆ ಕುಳಿತುಕೊಳ್ಳುತ್ತಾನೆ. ಪ್ರಾಣಶಕ್ತಿಯು ವಿಜೃಂಭಿಸುತ್ತದೆ. ಆಗ ತಾನು ಆ ಪ್ರಾಣದಿಂದ ಬೇರೆಯಾಗಿ ಕುಳಿತುಕೊಳ್ಳಲಾರದೆ ತಪಸ್ವಿಯು ಪ್ರಾಣವೇ ತಾನು ಎಂದುಕೊಂಡು ಬಿಡುತ್ತಾನೆ. ಆತನ ಪ್ರಾಣಶಕ್ತಿಯು ಬೀಸುವ ಗಾಳಿಯಲ್ಲಿ ಹರಿಯುವ ನೀರಿನಲ್ಲಿ ಇವನು ಕುಳಿತಿರುವ ನೆಲದಲ್ಲಿ ಬೆರೆತು ಹೋಗುತ್ತದೆ. ಹಾಗೆ ಚದುರುವುದನ್ನು ನಿರೋಧಿಸಿದರೆ ಕಿಡಿಯಾಗಿ ಹೊರಚೆಲ್ಲುತ್ತದೆ. ಹರಿಯಬಿಟ್ಟರೂ ಹಿಡಿದು ನಿಲ್ಲಿಸಿದರೂ ಅದು ತಾನು ಒಂದೆಯೋ ಬೇರೆ ಬೇರೆಯೋ ಅದು ಮಾತ್ರ ತಿಳಿಯದು. ಹೀಗೆಯೇ ಎರಡು ಮೂರು ತಿಂಗಳು ಕಳೆದು ಹೋಗಿದೆ. ವಿಶ್ವಾಮಿತ್ರನಿಗೆ ಏನಾದರೂ ಆಗಲಿ, ಹಿಡಿದು ಕುಳಿತು ಎಲ್ಲವನ್ನು ಸಾಧಿಸೋಣ ಎಂಬ ಮನಸ್ಸು ಆಗಲಿಲ್ಲ. ಆತನಿಗೆ ಹೊರಗಿನ ಸೃಷ್ಟಿಯನ್ನು ಬಿಟ್ಟು ಕಣ್ಣು ಮುಚ್ಚಿ ಕುಳಿತುಕೊಳ್ಳಲು ಏಕೋ ಬೇಡ. ಹಾಗೆಂದು ಒಳಗಿನ ಯೋಚನೆಯನ್ನು ಬಿಟ್ಟು ಹೊರಗಿನ ಮನಸ್ಸಿನಲ್ಲಿ ಸುಖವಾಗಿ ಇದ್ದು ಬಿಡಲು ಆರ. ಹೀಗೆ ಮನಸ್ಸು ಒಳಕ್ಕೂ ಹೊರಕ್ಕೂ ತುಯಿದಾಡುತ್ತಿದೆ. ಒಂದಿಷ್ಟು ಹೊತ್ತು ಅಂತರ್ಮುಖಿಯಾಗಿ ಪ್ರಾಣದೊಡನೆ ಆಟವಾಡುತ್ತಾನೆ. ಮತ್ತೆ ಬಹಿರ್ಮುಖವಾಗಿ ಅದರ ಫಲವೇನಾಯಿತು ಎಂದು ನೋಡಲು ಕಣ್ಣು ಬಿಡುತ್ತಾನೆ. ಹೀಗೆ ಒಂದು ದಿನ ಕೊನೆಗೆ ಒಂದು ದಿನ ವಿಶ್ವಾಮಿತ್ರನಿಗೆ ಮನಸ್ಸಿಗೆ ಏಕೋ ಏನು ಒಂದು ಬಿಗಿ ಹುಟ್ಟಿದೆ. ಈ ದಿನ ಬೇಕಾದುದಾಗಲಿ, ಈ ವಿಷಯವನ್ನು ಇತ್ಯರ್ಥ ಮಾಡಬೇಕು. ನಾಳೆಯ ದಿನ ಹುಣ್ಣಿಮೆ, ಜಗತ್ತೆಲ್ಲವೂ ಕಲಾಪೂರ್ಣವಾಗಿರುವ ದಿನ. ಈ ದಿನ ಕಲೆಗಳು ಪೂರ್ಣವಾಗುವುದಕ್ಕೆ ನುಗ್ಗುವ ದಿನ. ಈ ಹೊತ್ತು ಏನಾದರೂ ಆಗಲಿ, ಕುಳಿತು ಬಿಡಬೇಕು ಎನ್ನಿಸಿತು. ಆದರೂ ಏನೋ ವಿಘ್ನವೂ ಬರುವುದು, ಕಾರ್ಯವು ಪೂರ್ಣವಾಗುವುದಿಲ್ಲ ಎಂದು ಯಾವುದೋ ಒಳದನಿ ಅಸ್ಪಷ್ಟವಾಗಿ ನಡೆಯುತ್ತಿದೆ. ಮುನೀಂದ್ರನು ಅದನ್ನು ಗಮನಿಸಿಯೂ ಗಮನಿಸದಂತೆ ವಿಘ್ನವೆಂದರೇನು ಅದು ನಮಗೆ ಅನುಕೂಲವೇ ಆಗುವಂತೆ ನೋಡಿಕೊಂಡರಾಯಿತು. ಬರಲಿ, ಯಾವ ಅಡ್ಡಿ ಬರುವುದೋ ಬರಲಿ. ನಾನು ವಿಶ್ವಕ್ಕೆ ಮಿತ್ರನಾಗಿರುವಾಗ, ನನಗೆ ಜಡಚೇತನಗಳಲ್ಲೆಲ್ಲ ಮೈತ್ರಿಯೊಂದೇ ಭಾವವಾಗಿರುವಾಗ ಯಾವ ಅಡ್ಡಿಯೂ ಬಂದರೇನು ಅದು ನನಗೆ ಅನುಕೂಲವೇ ಆಗುವುದು ಎಂದು ನಂಬಿಕೆಯಿಂದ ಅದನ್ನು ನಿವಾರಿಸುತ್ತೇನೆ. ಕೊನೆಗೆ ಸಂಧ್ಯೆಯನ್ನು ಪೂರೈಸಿಕೊಂಡು ತನ್ನ ಗುಡಿಸಲಲ್ಲಿ ಕುಳಿತಿದ್ದಾನೆ. ಮೂಡಲ ಕೊನೆಯಿಂದ ನೊಗದಷ್ಟು ಮೇಲಿದ್ದಿರುವ ಚಂದ್ರನು ಉದಯ ಕಾಲದ ಕೆಂಪು ಕೊಂಚವೂ ಉಳಿಯದಂತೆ ತೊಳೆದಿರುವ ಬೆಳ್ಳಿಯ ಬಿಳುಪಿನಿಂದ ಲೋಕಕ್ಕೆಲ್ಲ ಮಿರುಗಿಟ್ಟು ಬೆಳಗುತ್ತಿದ್ದಾನೆ. ಧ್ಯಾನಾಸಕ್ತಿಯು ಬಲಿತು. ಹಾಗೆ ಅಷ್ಟು ಹೊತ್ತು ಚಂದ್ರನನ್ನೇ ಕುಳಿತು ಧ್ಯಾನಿಸುತ್ತಿದ್ದು ನಾನು ಕೋರುತ್ತಿರುವುದು ಇದೇ ಸಿದ್ಧಿ. ಸೃಷ್ಟಿ ಕಾಲದ ಉಲ್ಬಣ ಉದ್ರೇಕಗಳಿಲ್ಲದ ಶಾಂತವಾದ ಮನಸ್ಸಿನಿಂದ ಶಾಂತವಾದ ಸೃಷ್ಟಿಯನ್ನು ಮಾಡಬೇಕು. ಅದು ಲೋಕಕ್ಕೆ ಲೋಕ ಕಲ್ಯಾಣಕ್ಕೆ ಆಗಬೇಕು ಎಂದು ಗಟ್ಟಿಯಾಗಿ ಹೇಳಿದರು. ಆತನು ಗಟ್ಟಿಯಾಗಿ ಮಾತ್ರ ಎಷ್ಟೋ ದಿನವಾಗಿ ತನ್ನ ಧ್ವನಿಯೇ ಆದರೂ ಅದರಲ್ಲಿ ಏನೋ ವಿಲಕ್ಷಣವಾಗಿರುವಂತೆ ತೋರಿ ಇನ್ನೂ ಒಮ್ಮೆ ಅದೇ ಮಾತು ನುಡಿದನು. ಇನ್ನೂ ಚೋದ್ಯವಾಗಿ ಇನ್ನೂ ಒಂದು ಸಲ ನುಡಿದನು.
ಒಂದಕ್ಕಿಂತ ಇನ್ನೊಂದು ಸಲ ಗಟ್ಟಿಯಾಗಿದ್ದು ಶಬ್ದ ತರಂಗಗಳು ಗುಡಿಸಲನ್ನು ತುಂಬಿ ಹೊರಬಿದ್ದು ಸುತ್ತಮುತ್ತಲೆಲ್ಲ ಹರಡಲು ಓಡಿ ಹೋಗದೆ ಗುಡಿಸಲಿನಲ್ಲಿಯೇ ನಿಂತಿರುವಂತೆ ಭಾಸವಾಯಿತು. ಇನ್ನು ಆ ಶಬ್ದ ತರಂಗಗಳು ಗಾಳಿಯಲ್ಲಿ ಜೀರ್ಣವಾಗುತ್ತಿದ್ದ ಹಾಗೆ ಅದಕ್ಕಿಂತ ಮುಂಚೆಯೇ ವೀಣಾನಾದವಾಗಿ ಪರಿಣಮಿಸಿ ಮತ್ತೊಂದು ರೂಪ ಪಡೆದು ಹಿಂದಿರುಗಿ ಬಂದಂತೆ ವಿಶ್ವಾಮಿತ್ರನಿಗೆ ಇನ್ನೊಂದು ಮಾನವ ಧ್ವನಿ ಕೇಳಿಸಿತು. ಅದು ದೇವಲೋಕದಲ್ಲಿ ಮಾತ್ರ ಸಾಧ್ಯ. ಧ್ವನಿ ಸ್ಪಷ್ಟವಾಗಿತ್ತು. ಇತರರು ಯಾರೂ ಇಲ್ಲದೆ ಏಕಾಂತವೆಂದು ನಂಬಿದ್ದ ಮನಸ್ಸು ಚಮಕಿತವಾಗಿ ಅತ್ತ ತಿರುಗಿತು. ಒಂದು ಹೆಣ್ಣು ಗುಡಿಸಲಿನ ಬಾಗಿಲಲ್ಲಿ ನಿಂತಿದೆ. 31ನೇ ತರಂಗ. ವಿಶ್ವಾಮಿತ್ರನು ಕೇಳಿದನು, ಭೂಮಿಯಲ್ಲೇಕೆ ಸಾಧ್ಯವಿಲ್ಲ? ಧ್ವನಿ ಗಡುಸಾಗಿತ್ತು. ತನ್ನ ಆಜ್ಞೆಯನ್ನು ಪ್ರತಿಭಟಿಸಿದ ಆಳಿನ ಮೇಲೆ ಅರಸಾಳು ರೇಗಿ ಕೂಗುವಂತಿತ್ತು. ಬಂದಿದ್ದವಳು ನಪ್ಪು ಹೇಳಿದಳು, ಮುನೀಂದ್ರ, ತಾವು ಯಾವ ಅಧಿಷ್ಠಾನದಲ್ಲಿ ಇರುವಿರಿ ಎಂಬುದನ್ನು ಗಮನಿಸಿದ್ದೆ. ರಜೋಗುಣ ಕ್ಷೇತ್ರದಲ್ಲಿ ರಜೋಗುಣವಿಲ್ಲದೆ ಸೃಷ್ಟಿಯಂತೂ ಸಾಧ್ಯ. ಅಲ್ಲದೆ ಸೃಷ್ಟಿ ಎಂದರೆ ಒಂದು ಪ್ರಾಣವು ಒಡೆದು ಎರಡಾಗುವುದು. ಭೂಮಿಯಲ್ಲಿ ಪ್ರಾಣವು ಒಡೆದು ಎರಡಾಗಲು ಕ್ಷೇತ್ರವೊಂದು ಬೇಕು. ಕ್ಷೇತ್ರವಿಲ್ಲದೆ ಪ್ರಾಣವು ಅನೇಕವಾಗುವುದು ದೇವಲೋಕದಲ್ಲಿ ಮಾತ್ರ ಸಾಧ್ಯ. ಅದರಿಂದಲೇ ಅಲ್ಲಿಯವರು ಅಯ್ಯೋ ನಿಜರು, ಮಾತಿನಲ್ಲಿ ಒಲಿಸಿಕೊಳ್ಳಬೇಕೆಂಬ ಆಸೆ ಇತ್ತು. ಉರಿಯುತ್ತಿರುವ ಬೆಂಕಿಯು ಸಮಾಧಾನವಾಗಿ ಪ್ರಸನ್ನವಾಗಬೇಕು, ಹಾಗೆ ಮಾಡುವ ಶಾಂತಿ ಇತ್ತು. ಮುನಿಯ ಮನಸ್ಸು ಮಾಲಿನ್ಯ ಮುಖವನ್ನು ನೋಡಿತು. ಮಾತಿನ ಶಾಂತಿಯಿಂದ ತಾನು ಶಾಂತನಾಗಿ ಆಕೆಯ ಸ್ವರೂಪ ದರ್ಶನದಿಂದ ಪ್ರಸನ್ನವಾಗಿ ತನಗೆ ಬೇಕಾದ ವಿಷಯವನ್ನು ತಿಳಿಸಿದಳೆಂದು ಕೃತಜ್ಞವಾಗಿ ಆಕೆಯನ್ನು ವಿಶ್ವಾಸದಿಂದ ಗೌರವದಿಂದ ಮಾತನಾಡಿಸಿದೆ. ಮುನಿಯು ಆಕೆಯನ್ನು ಒಳಕ್ಕೆ ಬರಬೇಕೆಂದು ಕರೆದು ಕುಳಿತುಕೊಳ್ಳುವುದಕ್ಕೆ ತಾನು ಹಾಸಿಕೊಂಡಿದ್ದ ಅಜಿನವನ್ನು ಕೊಟ್ಟನು. ಆಕೆಯು ಬಂದು ಕುಳಿತುಕೊಂಡಳು. ವಿಶ್ವಾಮಿತ್ರನಿಗೆ ಆಕೆಯ ದಿವ್ಯ ಸ್ವರೂಪವನ್ನು ಅಷ್ಟು ಕಾಲ ಕಣ್ಣಿಟ್ಟು ನೋಡಬೇಕೆಂದು ಆಸೆ, ಹಾಗೆ ಆಕೆ ಯಾರು ಎಂದು ವಿಚಾರಿಸಬೇಕೆಂಬ ಕುತೂಹಲ. ಆದರೆ ತನಗೆ ಬೇಕಾದ ವಿಷಯವು ಎಲ್ಲಿ ತಪ್ಪಿ ಹೋಗುವುದು ಎಂಬ ದಿಗಿಲು. ಅದರಿಂದ ತನ್ನ ಆಸೆ ಕುತೂಹಲಗಳನ್ನು ಬದಿಗಿಟ್ಟು ವಿಷಯವನ್ನು ಮುಂದುವರಿಸಿದನು. ತಮ್ಮ ಅಲೌಕಿಕ ರೂಪವು, ಅಗಾಧವಾದ ಜ್ಞಾನವು ವಿಸ್ಮಯಜನಕವಾಗಿದೆ. ತಮಗೆ ಅತಿಥಿಗೆ ಸಲ್ಲುವ ಉಪಚಾರವು ಸಲ್ಲಬೇಕಾಗಿ ಕುಶಲ ಪ್ರಶ್ನೆಗಳು ನಡೆಯಬೇಕಾದುದು ವಿಹಿತ. ದಯವಿಟ್ಟು ಅವನ್ನೆಲ್ಲ ಇನ್ನಷ್ಟು ಹೊತ್ತಾದ ಮೇಲೆ ನಡೆಸಲು ಅಪ್ಪಣೆ ಕೊಟ್ಟು ತಾವು ಆಡಿದ ಮಾತನ್ನು ಬೆಳೆಸಿ. ಏಕವು ಅನೇಕವಾಗಲು ಭೂಮಿಯ ಕ್ಷೇತ್ರವು ಏಕೆ ಬೇಕೇ ಭೂಮಿಯಲ್ಲಿ ಕ್ಷೇತ್ರವು ಏಕೆ ಬೇಕೇ ಬೇಕು? ದೇವ ಲೋಕದಲ್ಲಿ ಕ್ಷೇತ್ರದ ಅಗತ್ಯವಿಲ್ಲ ಎನ್ನುವುದು ಹೇಗೆ? ಅದನ್ನಷ್ಟು ವಿವರವಾಗಿ ಹೇಳಿ. ಬಂದವಳು ನಕ್ಕು ಹೇಳಿದಳು, ಆಪೋ ದೇವಿಯರ ಅನುಗ್ರಹವನ್ನು ಸಂಪಾದಿಸಿಕೊಂಡ ಮಹರ್ಷಿಗಳಿಗೆ ನಾನು ಹೇಳಬೇಕಾದದ್ದು ಬಹು ಸ್ವಲ್ಪ, ಆದರೂ ಅದನ್ನು ಅಪ್ಪಣೆಯಿಂದ ಶಿರಸಾವಹಿಸಿ ಹೇಳುವೆನು. ನನ್ನನ್ನು ಸಂಬೋಧಿಸುವಾಗ ತಾವು ತಮ್ಮನ್ನು ಎಂದು ಗೌರವದಿಂದ ಮಾತನಾಡಿಸುವುದು ಬೇಡ. ನನ್ನನ್ನು ಮಾತನಾಡಿಸುವವರೆಲ್ಲ ನೀನು ಎಂದು ಏಕವಚನದಲ್ಲಿಯೇ ಸಂಬೋಧಿಸುವುದು. ಆದ್ದರಿಂದ ಹಾಗೆ ಮಾತನಾಡಿಸಿದರೆ ನನಗೆ ನೆಮ್ಮದಿ. ಮುನೀಂದ್ರನಿಗೆ ಸಂಕೋಚವಾಯಿತು. ಆದರೂ ವಿಷಯ ಲೋಭದಿಂದ ಆ ಸಾಮೀಪ್ಯತೆಯನ್ನು ಒಪ್ಪಿಕೊಂಡು, ಆಗಲಿ ಹೇಳು ಎಂದನು. ಸೃಷ್ಟಿಯಲ್ಲಿ ಪಂಚಭೂತಗಳೇ ಆಧಾರ. ದೇಹವನ್ನು ಕಟ್ಟುವುದೆಲ್ಲ ಆ ಭೂತಗಳಿಂದ. ಈ ಭೂಮಿಯಲ್ಲಿ ಪೃಥ್ವೀಭೂತ ಪ್ರಧಾನವಾದದ್ದು ದೇಹ. ಪೃಥ್ವೀಭೂತವು ಕ್ಷೇತ್ರಾಂತರವಿಲ್ಲದೆ ಏಕವು ಅನೇಕವಾಗುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಆದ್ದರಿಂದ ಅಷ್ಟೇ, ನಾನು ಇಂದ್ರದೂತಿ. ವಿಶ್ವಾಮಿತ್ರನಿಗೆ ತನ್ನ ಇಂದ್ರನು ಹೇಳಿದ್ದು ನೆನಪಾಯಿತು. ಸ್ವರ್ಗವೇ ನಿನ್ನ ಬಳಿಗೆ ಬಂದರೆ ಎಂಬ ಮಾತು ನೆನಪಾಯಿತು. ಸ್ವರ್ಗವು ಭೋಗಾಲಯ ನಿಜ, ಆದರೆ ಆ ಭೋಗಾಲಯವು ಜಡ ಭೋಗ ಸಾಮಗ್ರಿಯನ್ನು ಕೊಡುವ ಕಾಮಧೇನು ಸಂತಾನಾದಿ ರೂಪವಾಗಿ ತನ್ನ ಬಳಿಗೆ ಬರಬಹುದು ಎಂದುಕೊಂಡಿದ್ದ ಆತನಿಗೆ ಸರ್ವೇಂದ್ರಿಯ ಸುಖ ಸಾಧನವಾದ ಸ್ತ್ರೀ ರೂಪವಾಗಿ ಬರಬಹುದು ಎಂಬ ಯೋಚನೆಯು ದೂರದಲ್ಲಿಯೂ ಸುಳಿದಿರಲಿಲ್ಲ. ಆತನ ಮನಸ್ಸು ಕಲಕಿ ಹೋಯಿತು. ಮನಸ್ಸಿನ ಒಳಗೆ ಅಡಗಿದ್ದ ಏನೇನೋ ಆಶಾ ವಾಸನೆ ಅಂಕುರಿತವಾಗಿ ಆತನಿಗೆ ಅರಿವಾಗುವುದಕ್ಕೆ ಮುಂಚೆಯೇ ಮಹಾವೃಕ್ಷಗಳಾಗಿ ಫಲಭರಿತವಾಗಿ ಹೋದವು. ಆತನು ಅದನ್ನೆಲ್ಲ ಹಾಗೆಯೇ ಸಂವರಿಸಿಕೊಂಡು ಏನೇನೋ ಭಾವಗಳನ್ನೆಲ್ಲ ಸ್ಪಷ್ಟವಾಗಿ ಹಾಗೂ ಅಸ್ಪಷ್ಟವಾಗಿ ಸೂಚಿಸುವ ವಿಚಿತ್ರ ಧ್ವನಿಯಿಂದ, ಹಾಗಾದರೆ ಎಂದನು. ಆ ವಿಚಿತ್ರ ಹೆಣ್ಣು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಹೌದು ಎಂದು ನಕ್ಕು ತಲೆಬಾಗಿತು. ನಗು ಸುತ್ತಮುತ್ತಲಿನ ಗುಡಿಸಿಲನ್ನು ಬೆಳಗಿ ರತ್ನ ದೀಪರಂಜಿತವಾದ ಸಾಮ್ರಾಟನ ಶಯ್ಯಾಗ್ರಹವು ಎನ್ನುವಂತೆ ಮಾಡಿತು. ಬಾಗಿದ ತಲೆಯು ಅದೇ ಭಾವವನ್ನು ಬೃಹತ್ತಾಗಿ ಮಾಡಿ ತೋರಿಸಿದ ದೇಹಮುದ್ರೆಯು ಒಪ್ಪಿಸಿಕೊಂಡಿದ್ದೇನೆ ಒಪ್ಪಿಸಿಕೋ ಎಂದು ಬಾಯಿಬಿಟ್ಟು ನುಡಿದಂತೆ ನಿರ್ಮಲವಾದ ರನ್ನಗನ್ನಡಿಯಲ್ಲಿ ಪ್ರತಿಬಿಂಬಿಸುವ ಮುಖದಷ್ಟು ಸ್ಪಷ್ಟವಾಗಿ ಹೇಳುತ್ತಿದೆ. ವಿಶ್ವಾಮಿತ್ರನಿಗೆ ಏನು ಮಾಡಬೇಕು ತೋರಲಿಲ್ಲ. ಕುಳ್ಳಿರಲು ಆಗದೆ ಎದ್ದು ಬಿಟ್ಟನು. ಬಹುದಿನದಿಂದ ಸಂಯಮದಲ್ಲಿದ್ದ ಮನಸ್ಸು ಸುಲಭವಾಗಿ ಪರವಶವಾಗದೆ ಸೆಟೆತು ನಿಂತಿರುವುದನ್ನು ತೋರುವುದಕ್ಕೋ ಎಂಬಂತೆ ದೇಹವು ನಿಡಿದಾಗಿ ನಿಂತಿದೆ. ಸ್ತ್ರೀ ಸಾನ್ನಿಧ್ಯದಿಂದ ಸಹಜವಾಗಿ ತಲೆದೋರಿದ ಚಾಂಚಲ್ಯವನ್ನು ನಿಗ್ರಹಿಸಲು ಚಿತ್ರದಲ್ಲಿ ವಿಜೃಂಭಿಸಿದ ಸಂಯಮ ತೇಜಸ್ಸನ್ನು ಸಹಿಸಲಾರದೆ ಸಂತಪ್ತವಾದಂತೆ ದೇಹಕ್ಕೆ ಏನೋ ಸೆಕೆಸೆಕೆಯಾಗುತ್ತಿದೆ. ಆ ಗುಡಿಸಿಲಿನಲ್ಲಿ ನಿಲ್ಲಲಾರದೆ ಈಚೆಗೆ ಎದ್ದು ಬಂದನು. ಹೆಣ್ಣು ತಾನೂ ಎದ್ದು ಬಂದು ತಾನು ಕುಳಿತಿದ್ದ ಆಸನವನ್ನು ತೆಗೆದುಕೊಂಡು ಅದರ ಮೇಲಿರಬಹುದಾದ ಧೂಳನ್ನು ನಯವಾಗಿ ನಾಜುಕಾಗಿ ಒದರಿ ಅದನ್ನು ಹಾಗೆಯೇ ಮಡಿಸಿ ಕೈಯಲ್ಲಿ ಹಿಡಿದುಕೊಂಡು ತಾನು ಆತನ ಹಿಂದೆಯೇ ಈಚೆಗೆ ಬಂತು. ವಿಶ್ವಾಮಿತ್ರನ ಮನಸ್ಸು ಒಡೆದ ಎರಡು ಪಾಲಾಗಿದೆ.
ಹಿಂದೆ ಭೋಗೈಕ ಸ್ಥಾನನಾಗಿ ರತ್ನಾಹಾರಿಯಾಗಿ ರಾಜನಾಗಿದ್ದ ಕಾಲದ ಭೋಗ ವಾಸನೆಗಳೆಲ್ಲವೂ ಮತ್ತೆ ಪ್ರಬುದ್ಧವಾಗಿದೆ. ಭಲೇ ವಿಶ್ವಾಮಿತ್ರ, ಇನ್ನು ಯಾರಿಗುಂಟು ಈ ಸೌಭಾಗ್ಯ? ಯಾವ ಲೋಭಕ್ಕಾಗಿ ಎಲ್ಲರೂ ಸ್ವರ್ಗವನ್ನು ಬಯಸುವರೋ ಆ ಸ್ವರ್ಗ ಸೌಖ್ಯವೇ ನಿನ್ನನ್ನು ಹುಡುಕಿಕೊಂಡು ಬಂದಿದೆ. ಇನ್ನೇನಾಗಬೇಕು? ಯಾವ ಸ್ವರ್ಗಕ್ಕಾಗಿ ತ್ರಿಶಂಕು ಒದ್ದಾಡಿದನು ಆ ಸ್ವರ್ಗವೇ ಒಲಿದು ನಿನ್ನಲ್ಲಿಗೆ ಬಂದಿದೆ. ಈಗ ಏನು ಮಾಡುವೆ ಎಂದು ಒಂದು ಮನಸ್ಸು, ಇನ್ನೊಂದು ಬ್ರಹ್ಮ ತೇಜೋ ಮೂರ್ತಿಯಾಗಿರುವ ವಸಿಷ್ಠನನ್ನು ಕಣ್ಣ ಮುಂದೆ ಇಟ್ಟುಕೊಂಡು ನೀನು ಆಗಬೇಕು ಎಂದು ಇರುವುದು ಇದು, ಅದಾದರೆ ಇದಿಲ್ಲ ಎನ್ನುತ್ತಿದೆ. ಇಷ್ಟು ಹೀಗೆ ಎರಡು ಮನಸ್ಸುಗಳ ಹೋರಾಟ ಅಷ್ಟು ಕಾಲ ನಡೆಸಿವೆ. ಎರಡು ಮಹಾಗಜಗಳು ಒಂದನ್ನೊಂದು ತಳ್ಳಿ ಆರ್ಪಡಿಸಿ ನುಗ್ಗಿ ಹೋರಾಡುವಂತೆ ಎರಡು ಹೋರಾಡಿವೆ. ಕೊನೆಗೆ ಸದ್ಯದ ಸೌಖ್ಯಕ್ಕಿಂತ ಭವಿಷ್ಯತ್ತಿನ ಶ್ರೇಯಸ್ಸೇ ದೊಡ್ಡದು ಎಂಬುದಾಗಿ ವಿಶ್ವಾಮಿತ್ರನ ಮನಸ್ಸು ಸ್ಥಿರವಾಗಿದೆ. ಬಿರುಗಾಳಿಯಲ್ಲಿ ಬಿದ್ದು ಬಿದ್ದೇಳುತ್ತಿದ್ದ ಕಡಲು ಬಿರುಗಾಳಿಯು ನಿಂತ ಮೇಲೂ ಒಂದಷ್ಟು ಹೊತ್ತು ಅಲ್ಲೋಲ ಕಲ್ಲೋಲವಾಗಿರುವಂತೆ ಶ್ರೇಯಸ್ಸಿನ ಹಾದಿ ಹಿಡಿದರೂ ಮನಸ್ಸಿನ ಅಸ್ಥೈರ್ಯ ಮಾಯವಾಗುವುದಕ್ಕೆ ಅಷ್ಟು ಹೊತ್ತು ಹಿಡಿಯಿತು. ಚಂದ್ರನು ಇನ್ನಷ್ಟು ಹೊತ್ತಾದರೆ ರೆತ್ತಿಯ ಮೇಲೆ ಬರುವನು. ಸಿಂಹಾಸನದ ಮೇಲಿರುವ ಶ್ವೇತ ಛತ್ರದ ನೆರಳಿನಂತೆ ವಿಶ್ವಾಮಿತ್ರನು ನಿಂತಿರುವ ಮರದ ನೆರಳು ನೇರವಾಗಿ ತಲೆಯ ಮೇಲೆ ಬೀಳುವುದು. ಸಂಯಮಿಯು ಸಮ್ರಾಟನು ಎಂಬ ಯುದ್ಧದಲ್ಲಿ ಸಮ್ರಾಟನಿಗೆ ಸೋಲಾಗಿದೆ, ಸಂಯಮಿಗೆ ಗೆಲುವಾಗಿದೆ. ಸಂಯಮಿಯು ದೇಹದಾದ್ಯಂತವು ತಲೆ ತೋರಿದ್ದ ಕ್ಷೋಭೆಯನ್ನೆಲ್ಲ ತುಳಿದು ಸ್ಥಿರವಾಗಿ ನಿಂತು ಏನೋ ಬಲು ಹೊತ್ತಿನಿಂದ ತನಗೂ ಅವಳಿಗೂ ನಡೆಯುತ್ತಿದ್ದ ವಾದವನ್ನು ಉಪಸಂಹಾರ ಮಾಡುವವನಂತೆ ನೋಡಿದನು. ಮಾತಿನಲ್ಲಿ ಮಾಧುರ್ಯವಿತ್ತು, ತೀವ್ರತೆ ಇರಲಿಲ್ಲ, ನಿಷ್ಠುರವಿರಲಿಲ್ಲ, ಸೌಜನ್ಯವಿತ್ತು, ಅಲೆ ಇರಲಿಲ್ಲ, ನೆಲೆ ಇತ್ತು, ಒಡಕು ಇರಲಿಲ್ಲ, ತುಂಬುತ್ತಾನೇ ತಾನಾಗಿತ್ತು. ನನಗೆ ಬೇಕಿಲ್ಲ ಹಾಗೆಂದು ಹೇಳುತ್ತಾ ಏನೋ ಅನನ್ಯ ಮನಸ್ಸನಾದಂತೆ ತನ್ನ ದೇಹದ ಭಾರವನ್ನು ತಾನೇ ತಡೆಯಲಾರದವನಂತೆ ದೊಪ್ಪನೆ ಬಿದ್ದು ಹೋಗುವವನಂತೆ ವಿಶ್ವಾಮಿತ್ರನು ತಟ್ಟನೆ ಕುಳಿತನು. ಆ ಮಾತನಾಡುವ ಪ್ರಯತ್ನದಲ್ಲಿ ದೇಹದಲ್ಲಿದ್ದ ಶಕ್ತಿಯು ವ್ಯಯವಾಗಿ ಬೀಳುವ ದೇಹಕ್ಕೆ ತನ್ನ ದೇಹವನ್ನು ಒತ್ತೆ ಕೊಟ್ಟು ಕೈಯಲ್ಲಿ ಆಸನವನ್ನು ಹಾಸಿ ಆಕೆಯನ್ನು ಮೆಲ್ಲನೆ ಕುಳ್ಳಿರಿಸಿದಳು. ಅವಳು ಮಾಡಿದ ಉಪಚಾರದ ಸೊಗಸನ್ನು ಅರಿಯಲು ಆತನಿಗೆ ಮೈ ಮೇಲೆ ಅರಿವೇ ಇರಲಿಲ್ಲ. ಮುಂದಿನ ಭಾಗವನ್ನು ಮುಂದಿನ ವಾರ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಬಸವಿ ಸಾಹಿತ್ಯ ಕಲಾ ಸುಳ್ಯ ನಮಸ್ತೆ.